सांभजय नमः पार्वतीपति शिव हर हर महादेव सर्वमंगल मांगल्ये शिवे सर्वार्थ साधिके शरण्ये त्र्यंबके देवी नारायणी नमोस्तुते। वंदनम सद्गुरु अडवि सिद्धेशं वंदनम श्री गुरु निरुपाधीशं वंदनम अंकली मठाधीशं वंदनम भक्तजन पोषयीशा। नोड़बन्नी श्री मठा निरुपाधि नेलसिदा अंकली मठा। नोड़बन्नी श्री मठा निरुपाधि नेलसिदा अंकली मठा। गुरु निरुपाधि नेलसिदा अंकली मठा। अडवि सिद्धेशना भक्ति अस्थाना निरुपाधिय तपस्सिन महास्थाना। बद्धरनु उद्धरिसुव शिवस्थाना श्रद्धेयुल्ल भक्तरिगे मुक्तिय स्थाना। श्रद्धेयुल्ल भक्तरिगे मुक्तिय स्थाना। नोड़बन्नी श्री मठा निरुपाधि नेलसिदा अंकली मठा। गुरु निरुपाधि नेलसिदा अंकली मठा। अप्प बसवराजा भक्तर प्रेमी कायक कैलासवेंदु तिळिसिदनेमी। अप्प बसवराजा भक्तर प्रेमी कायक कैलासवेंदु तिळिसिदनेमी। करुणे तोरि हरसुवरु वीरभद्र स्वामी शिरबागि बंदवगे वरवीव स्वामी। शिरबागि बंदवगे वरवीव स्वामी। नोड़बन्नी श्री मठा निरुपाधि नेलसिदा अंकली मठा। गुरु निरुपाधि नेलसिदा अंकली मठा। गुरु निरुपाधि नेलसिदा अंकली मठा। श्री गुरुभ्यो नमः। कीर्तन आरंभ कालदल्लि जगदोडेयनाद भगवंतनन्न स्मरिसिकोंडु श्रीमदनादि निरंजन जगद्गुरु ಯಡಿಯೂರೊಡೆಯ ತೋಂಟದ ಸಿದ್ಧಲಿಂಗ ಮಹಾ ಶಿವಯೋಗಿಗಳವರ ಅಡಿದಾವರಿಗಳಲ್ಲಿ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ 20ನೇ ಶತಮಾನದ ಕಾರಣಿಕ ಶಿವಯೋಗಿ ಹಾನಗಲ್ಲ ಗುರುಕುಮಾರೇಶ್ವರರನ್ನು ವಂದಿಸಿ ಗುರುವಿನ ಗುರು ಗಾನಯೋಗಿ ಶಿವಯೋಗಿ ಪಂಡಿತ ಪಂಚಾಕ್ಷರೇಶ್ವರರ ಶ್ರೀಚರಣವನ್ನು ಧ್ಯಾನಿಸಿಕೊಂಡು ಆರಾಧ್ಯ ಗುರು ಪರಮ ಪೂಜ್ಯ ಪುಟ್ಟರಾಜ ಗುರುವರರ ಶ್ರೀಚರಣವನ್ನು ಮಸ್ತಕದ ಮೇಲೆ ಪೊತ್ತುಕೊಂಡು ಪ್ರಥಮದಲ್ಲಿ ಕಾಯಕಯೋಗಿಗಳು ಶಿವಾನುಭವಿಗಳು ಶ್ರೀಮನ್ ನಿರಂಜನ ಪ್ರಣಮ ಸ್ವರೂಪಿ ಅಂಕಲಿಗೆ ಮಠದ ಅಡವಿ ಸಿದ್ದೇಶ್ವರ ಶ್ರೀಪಾದಕ್ಕೆ ಅನಂತ ನಮನಗಳನ್ನು ಅರ್ಪಿಸುತ್ತ ಶಿವಾನುಭವಿಗಳು ಜಗನ್ಮಾತೆಯ ಪ್ರತ್ಯಕ್ಷ ಕಂಡು ಪ್ರತಿ ಅವತಾರವೆನಿಸಿ ಪವಾಡ ಪುರುಷರಾಗಿ ಯೋಗ ಸಿದ್ಧರಾಗಿ ಎಲ್ಲರ ಹೃದಯ ಮಂದಿರದಲ್ಲಿ ಆಧ್ಯಾತ್ಮದ ಜ್ಯೋತಿಯಾಗಿ ಬೆಳಗುತ್ತಿರುವ ಸಿದ್ಧಕುಲ ಚಕ್ರವರ್ತಿ ಅಂತಃಕರಣ ಮೂರ್ತಿ ಅಂಕಲಿಗೆ ಮಠದ ದಿವ್ಯರತ್ನ ಮಹಾಶಿವಯೋಗಿ ಸಿದ್ಧಪುರುಷ ಶ್ರೀ ಸದ್ಗುರು ಸಮರ್ಥ ಶ್ರೀ ಗುರು ನಿರುಪಾಧಿ ಮಹಾಸ್ವಾಮಿಗಳವರ ಕರ್ತೃಗದ್ದಿಗೆ ವಂದಿಸಿ ಪೂಜ್ಯ ಪಾರ್ವತಿ ತಾಯಿಯವರಿಗೆ ಅನಂತ ನಮನಗಳನ್ನು ಸಲ್ಲಿಸುತ್ತಾ ಗುರುವಿಗೆ ತಕ್ಕ ಶಿಷ್ಯನಾಗಿ ಬಡವ ಬಲ್ಲಿದರೆನ್ನದೇ ಮೇಲು ಕೀಳೆನ್ನದೇ ಜಾತಿ ಭೇದಗಳನ್ನು ಎನಿಸದೆ ಸರ್ವೇ ಜನಃ ಸುಖಿನೋ ಭವಂತಿ ಎಂಬ ತತ್ವದಂತೆ ಲೋಕವೇ ನನ್ನ ಮನೆ ಲೋಕದ ಭಕ್ತರೇ ನನ್ನ ಮಕ್ಕಳು ಎನ್ನುವ ಮನೋಭಾವನೆಯನ್ನು ತೋರಿ ಮಾನವರಲ್ಲಿ ಅಡಗಿದ ಅಜ್ಞಾನದ ಕತ್ತಲೆಯನ್ನು ಕಳೆದು ಸುಜ್ಞಾನದ ಬೆಳಕನ್ನು ನೀಡುತ್ತಿರುವ ಸುಕ್ಷೇತ್ರ ಅಂಕಲಿಗೆ ಮಠದ ಅಧಿಪತಿಯಾಗಿರುವಂಥ ಸದ್ಗುರು ಸಮರ್ಥ ವಿಶ್ವವಿಭೂತಿ ನಿತ್ಯ ಸತ್ಯ ಲೀಲಾಮೂರ್ತಿ ಶ್ರೀ ವೀರಭದ್ರ ಸ್ವಾಮಿಗಳವರ ಪಾದಕ್ಕೆ ಅನಂತ ಪ್ರಣಾಮಗಳನ್ನು ಸಲ್ಲಿಸುತ್ತ ರಾಯಚೂರು ಜಿಲ್ಲೆ ಲಿಂಗಸೂರು ತಾಲೂಕಿನ ಅಂಕಲಿಗೆ ಮಠದ ಗುರು ನಿರುಪಾದೇಶ್ವರ ಮಹಾಸ್ವಾಮಿಗಳ ಚರಿತ್ರೆಯನ್ನು ಕೇಳುವ ನಿಮ್ಮೆಲ್ಲರಿಗೂ ಸಿದ್ದೇಶ್ವರ ಶಾಸ್ತ್ರಿಗಳು ತೆಲ್ಲೂರು ವೀರೇಶ್ವರ ಪುಣ್ಯಾಶ್ರಮ ಗದಗ ಇವರು ಮಾಡುವ ಅನೇಕ ಶರಣು ಶರಣಾರ್ಥಿಗಳು ನಮ್ಮ ಪರಮ ಪವಿತ್ರವಾಗಿರುವಂತಹ ಕನ್ನಡ ನಾಡಿನ ಪುಣ್ಯದ ನೆಲದಲ್ಲಿ
ಸತ್ಯರು, ಸಾತ್ವಿಕರು, ನಿತ್ಯರು, ನಿಜೈಕ್ಯರು, ಮಹಾಜ್ಞಾನಿಗಳು, ಪರಮಶಿವಯೋಗಿಗಳು, ಶಿವಾನುಭವ ಸಂಪನ್ನರು, ಶಿವಲಿಂಗ ಪ್ರಾಣಿಗಳು, ಶಿವಾಚಾರ್ಯ ವೈದ್ಯರು, ಶಿವಾಗಮ ಸಾಧ್ಯರು, ಶಿವ ಸಮಯ ಪಕ್ಷರುಗಳಲ್ಲದೆ ಶರಣರು, ಸಂತರು, ದಾಸವರಿಣ್ಯರು ಮೇಲಿಂದ ಮೇಲೆ ಅವತಾರ ಎತ್ತುತ್ತ ಬಂದಿದ್ದಾರೆ. ರೇಣುಕಾಚಾರ್ಯರು, ಬಸವಾದಿ ಪ್ರಮಥರು, ಯಡಿಯೂರ ಸಿದ್ಧಲಿಂಗೇಶ್ವರರು, ಕಲಬುರಗಿಯ ಶರಣಬಸವೇಶ್ವರರು, ಸಂತೈಕೆಲ್ಲೂರ ಘನಮಠ ಶಿವಯೋಗಿಗಳು, ಆರೂಢ ತತ್ವವನ್ನು ಅಲಂಕರಿಸಿಕೊಂಡಿರುವಂತಹ ಹುಬ್ಬಳ್ಳಿಯ ಸಿದ್ಧಾರೂಢ ಮಹಾಸ್ವಾಮಿಗಳು, ಉತ್ತರ ಕರ್ನಾಟಕದ ಕವಿರೆಂದು ಹೆಸರಾಗಿರುವಂತಹ ಸಂತ ಶಿಶುನಾಳ ಶರೀಫರು, ತಂದೆ ತಾಯಿ ಒಂದೇ ಮಾತಿಗೆ ಮನೆ ಬಿಟ್ಟು ಹೋಗಿ ವೈರಾಗ್ಯವೇ ಹೆಟ್ಟಿಯೊಂಡ ಅಜಾತ ನಾಗಲಿಂಗ ಶಿವಯೋಗಿ, ಕೋಡಿಕೊಪ್ಪದ ಹುಚ್ಚೀರೆಪ್ಪಜ್ಜ, ಗರಗದ ಮಡಿವಾಳೇಶ್ವರ, ಎಮ್ಮಿಗಿರೂರು ಜನಚಿತ್ತ ಶಿವಯೋಗಿ, ಚಳ್ಳಗುರಿಕಿ ಎರಿತಾತ, ಹಾನಗಲ್ಲ ಗುರುಕುಮಾರೇಶ್ವರರು, ಗುಡದೂರ ದೊಡ್ಡಬಸವಾರ್ಯ ತಾತನವರು, ನಿರಲಕೇರಿಯ ಬಸವಲಿಂಗ ಶರಣರು, ಗುಡುಗುಂಟಿಯ ಅಮರೇಶ್ವರರು, ಇವರೆಲ್ಲರ ಸರಮಾಲಿಕೆಯಲ್ಲಿ ಇನ್ನೊಬ್ಬ ಎದ್ದು ಕಾಣುವ ಮಹಾಮಹಿಮ ದಾಸೋಹ ಮೂರ್ತಿ, ಶಾಪಾನುಗ್ರಹ ಸಮರ್ಥರಾಗಿ ಮೆರೆಯುವಂಥ ಲಿಂಗಸೂರು ತಾಲೂಕಿನ ಅಂಕಲಿಗೆ ಮಠದ ಪೂಜ್ಯರಾದ ನಿರುಪಾದೇಶ್ವರ ಮಹಾಸ್ವಾಮಿಗಳು ಒಬ್ಬರು. ಅವರು ಅನಂತ ಹಾಡುಗಳನ್ನು ಬರೆದು ಒಳ್ಳೆಯ ಸಾಹಿತ್ಯವನ್ನು ಸಮಾಜಕ್ಕೆ ನೀಡಿದ್ದಾರೆ. ಒಳ್ಳೆಯ ಸಾಹಿತ್ಯ, ಕೆಲವರು ಬರೀತಾರೆ ನೋಡಬಾರದು ಸಾಹಿತ್ಯ, ಕೇಳಬಾರದು, ಅವನ ಹೆಸರು ಬಾಬು, ಇವನ ಹೆಸರು ಮಾಬು, ಮಾಬು ಬಾಬು ಸೇರಿಕೊಂಡು ತಿಂದಾರೊಂದು ಸೇಬು, ಅವನ ಹೆಸರು ಸಂಘ, ಇವನ ಹೆಸರು ರಂಗ, ಸಂಘರಂಗ ಕೂಡಿಕೊಂಡು ಹೊಲ್ದಾರೊಂದು ಲಂಗ, ಇಂಥವು ಸಾಹಿತ್ಯ ಅನ್ನೋದಿಲ್ಲ. ಅನಂತ ಹಾಡುಗಳ ಮೂಲಕ ಮಹತ್ತರವಾಗಿರತಕ್ಕಂಥ ಜ್ಞಾನವನ್ನು ಬೀರಿರುವಂಥ ಮಹಾಶಿವಯೋಗಿ ನಿರುಪಾದೇಶ್ವರ ಮಹಾಸ್ವಾಮಿಗಳು, ಅವರ ನವ್ಯವಾದ, ಭವ್ಯವಾದ, ದಿವ್ಯವಾದ ಚರಿತ್ರೆಯನ್ನು ನಾವು ನೀವೆಲ್ಲರೂ ಕೇಳಿ ಧನ್ಯರಾಗೋಣ. ಪುಣ್ಯದ ಬೀಡು ರಾಯಚೂರು ಜಿಲ್ಲೆ ತೊಪ್ಪಲ ದೊಡ್ಡಿಯ ಗ್ರಾಮ, ಪುಣ್ಯದ ಬೀಡು ರಾಯಚೂರು ಜಿಲ್ಲೆ ತೊಪ್ಪಲ ದೊಡ್ಡಿಯ ಗ್ರಾಮ, ಹಿರೇಮಠದ ಶ್ರೀ ಗುರುಲಿಂಗಯ್ಯ ರಾತಮ್ಮನವರ ವರಧಾಮ, ಹಿರೇಮಠದ ಶ್ರೀ ಗುರುಲಿಂಗಯ್ಯ ರಾತಮ್ಮನವರ ವರಧಾಮ, ಪುಣ್ಯದ ಬೀಡು ರಾಯಚೂರು ಜಿಲ್ಲೆ ತೊಪ್ಪಲ ದೊಡ್ಡಿಯ ಗ್ರಾಮ. ಶರಣ ದಂಪತಿಗಳುದರದಲ್ಲಿ ಜನಿಸಿ ಬಂದ ನಿಸ್ಸೀಮ, ಶರಣ ದಂಪತಿಗಳುದರದಲ್ಲಿ ಜನಿಸಿ ಬಂದ ನಿಸ್ಸೀಮ, ಉಪಾಧಿ ಅಳಿದು ನಿರುಪಾದಿಯಾಗಿ ಜಗ ಬೆಳಗಿದ ನಾಮ, ಉಪಾಧಿ ಅಳಿದು ನಿರುಪಾದಿಯಾಗಿ ಜಗ ಬೆಳಗಿದ ನಾಮ, ಜಗ ಬೆಳಗಿದ ನಾಮ. ಪುಣ್ಯದ ಬೀಡು ರಾಯಚೂರು ಜಿಲ್ಲೆ ತೊಪ್ಪಲ ದೊಡ್ಡಿಯ ಗ್ರಾಮ, ತೊಪ್ಪಲ ದೊಡ್ಡಿ ಗ್ರಾಮ, ತೊಪ್ಪಲ ದೊಡ್ಡಿಯ ಗ್ರಾಮ. ಕನ್ನಡ ನಾಡಿನ ಪುಣ್ಯದ ವೀಡವೆಂದೆನಿಸಿದ, ಕರ್ನಾಟಕದ ಕಣ್ಣೆಂದು ಹೆಸರಾಗಿರುವ ರಾಯಚೂರು ಜಿಲ್ಲೆಯಲ್ಲಿ ಉನ್ನತ ವೀರರು, ಮಹಿಮಾಪುರುಷರು ಆಗಾಗ ಅವತಾರವೆತ್ತುತ್ತ ಬಂದಿದ್ದಾರೆ. ಭಕ್ತಿಯ ತಾಣವೆನಿಸಿದ ಜಿಲ್ಲೆಯಲ್ಲಿ ಸಿಂಧನೂರು ತಾಲೂಕು ತೊಪ್ಪಲದೊಡ್ಡಿ ಎಂಬ ಗ್ರಾಮವು, ಈ ಗ್ರಾಮವು ಪ್ರಕೃತಿ ದೇವಿಯ ಸುಂದರ ತಾಣವಾಗಿ, ಕೃಷಿಕರ ಪ್ರಾಣವಾಗಿ, ಭಕ್ತಿ ಶ್ರದ್ಧೆಗಳ ಶರಿಯಾಗಿ, ಶಿವಯೋಗಿ ಸಾಧುಸಂತರ ವರಧಾಮವಾಗಿ, ಶ್ರಮಿಕರಿಗೆ ವರವಾಗಿ, ಉನ್ನತೋನ್ನತ ದೈವೀ ಗುಣಗಳಿಂದ ಹಿರಿದಾಗಿ ನಿಂತ ಪ್ರಸ್ತುತ ಹಳ್ಳಿಯಲ್ಲಿ ಪುಣ್ಯವ ಹಣ್ಣಾದ ಹಿರೇಮಠದಲ್ಲಿ ಕಾಯಕವಿ ಕೈಲಾಸವೆಂದರಿತ ಸದ್ಭಕ್ತಿ, ದಯೆ, ದಾನ, ಪರೋಪಕಾರ, ಕಾಯಕನಿಷ್ಠೆ, ಆಚಾರ ವಿಚಾರ ಧರ್ಮಶಾಸ್ತ್ರಗಳಲ್ಲಿ ದೇವಿ ಪುರಾಣದಲ್ಲಿಯೂ ಆಸಕ್ತರಾಗಿ ಶಿವಪೂಜಾವಂತರಾಗಿದ್ದರು. ಊರ ಬಸವೇಶ್ವರರ ಗುಡಿಯಲ್ಲಿ ಎಲ್ಲ ಮಾಸಗಳಲ್ಲಿ ಕೂಡ ಶಾಸ್ತ್ರ ಪುರಾಣ ಪ್ರವಚನಗಳನ್ನು ಇಡುತ್ತಾ ಭಕ್ತರಿಗೆ ಪಾದೋದಕ ಲಿಂಗಾರ್ಚನೆ ಕರುಣ ಪ್ರಸಾದದ ಮಹತ್ವವನ್ನು ತಿಳಿಸಿ ಭಕ್ತರ ಭಾಗ್ಯದ ನಿಧಿಯಾಗಿ ಎಲ್ಲರ ಬಾಯಲ್ಲಿ ವೆಲ್ಲವಾಗಿ ಬೆಳಗುತ್ತಲಿದ್ದರು ಹಿರೇಮಠದ ಶ್ರೀ ವೇದಮೂರ್ತಿ ಗುರುಲಿಂಗಯ್ಯನವರು. ಇವರ ವ್ಯಕ್ತಿತ್ವದ ಪ್ರಚಾರವು ದಿಕ್ಕು ದಿಕ್ಕುಗಳಲ್ಲಿ ಮನೆ ಮನೆಗಳಲ್ಲಿ ಹಬ್ಬಿದೆ. ಇವರ ಕೀರ್ತಿಯನ್ನು ಕೇಳಿದ ಬಳಗಾನೂರು ಹಿರೇಮಠದ ಶ್ರೀ ವೇದಮೂರ್ತಿ ಗುರುಮೂರ್ತಿ ಸ್ವಾಮಿಗಳು ತಮ್ಮ ಮಗಳಾದ ರಾತಮ್ಮನವರನ್ನು ಕೊಟ್ಟು ಮದುವೆ ಮಾಡಿದ್ದಾರೆ. ಸತಿಪತಿಗಳು ಸುಂದರವಾದ ಜೀವನವನ್ನು ಸಾಗಿಸುತ್ತಿದ್ದರು. ಇದನ್ನೇ ಸರ್ವಜ್ಞ ಕವಿ ಹೇಳ್ತಾನೆ, ಬೆಚ್ಚನ ಮನೆಯಾಗಿ ವೆಚ್ಚಕ್ಕೆ ಹೊನ್ನಾಗಿ ಇಚ್ಛೆಯ ನರಿತು ನಡೆಯುವ ಸತಿಯಾದರೆ ಕೈಲಾಸಕ್ಕೆ ಕಿಚ್ಚು ಹೆಚ್ಚೆಂದ ಸರ್ವಜ್ಞ. ಸಂಸಾರ ಜೀವನದ ಸರಸಮಯ ಸುಂದರವಾಳಿನ ಬಂಧುರತೆಗೆ ಕರೆ ನೀಡಿದ್ದರು. ಸಂಸಾರ ಸಾಗರವನ್ನು ಸರಳವಾಗಿ ಸರಾಗವಾಗಿ ಮುನ್ನಡೆಸಿಕೊಂಡು ಹೋಗುವ ಜಾಣ್ಮೆ ಇದ್ದರೆ ಅದೇ ಸ್ವರ್ಗ ಸುಖ, ಇಲ್ಲವಾದರೆ ದುಃಖಾಲಯವಾಗ್ತದೆ. ಇದನ್ನೆಲ್ಲ ಅರಿತುಕೊಂಡು ನಡೀತಾ ಇದ್ದಾರೆ ಈ ಶರಣ ದಂಪತಿಗಳು. ಹೀಗಿರುವಾಗ ಅವರಿಗೊಂದು ಚಿಂತೆ ಕಾಡುತ್ತಲಿತ್ತು. ಮಾನವರು ಭೂಮಿ ಮೇಲೆ ಯಾವಾಗ ಬಂದಿರುವನೋ ಆವಾಗಲೇ ಚಿಂತೆ ಪ್ರಾರಂಭವಾಗು. ಬಡವನಿದ್ದರೂ ಚಿಂತೆ, ಶ್ರೀಮಂತನಿದ್ದರೂ ಚಿಂತೆ, ರೂಪವಂತನೂ ಇದ್ದರೆ ಚಿಂತೆ, ಕುರುಪಿಯಾದರೂ ಚಿಂತೆ, ತೆಳ್ಳಗಿದ್ದರೂ ಚಿಂತೆ, ದಪ್ಪಗಿದ್ದರೂ ಚಿಂತೆ, ಮಕ್ಕಳಿದ್ದರೂ ಚಿಂತೆ, ಮಕ್ಕಳಿರದಿದ್ದರೂ ಚಿಂತೆ, ಮಾನವನಿಗೆ ಅನುಗಾಲವು ಚಿಂತೆ. ಈ ದಂಪತಿಗಳಿಗೆ ವಂಶವನ್ನು ಬೆಳಗಬಲ್ಲ ಸುಕುಮಾರ ನಿಲ್ಲವಲ್ಲೆಂಬ ಚಿಂತೆ ಸದಾ ಇವರನ್ನು ಕಾಡುತ್ತಲಿತ್ತು. ಮಾತೃ ಹೃದಯವನ್ನು ಛೇದಿಸುತ್ತಿತ್ತು, ಕೋಮಲ ಕರುಳನ್ನು ಹಿಂಡಿ ಹಿಪ್ಪಿ ಮಾಡುತ್ತಿತ್ತು. ಅವರ ಶಾಂತ ಪ್ರಶಾಂತ ಮನೋಸಾಗರದಲ್ಲಿ ಅಶಾಂತಿ ಅಲೆಗಳನ್ನೆಬ್ಬಿಸಿ ಗಾಳಿಗಿಟ್ಟ ದೀಪದಂತೆ ಹೊಯ್ದಾಡ್ತಾ ಇತ್ತು. ಆಗಾಗ ದೇವರಲ್ಲಿ ಭಕ್ತಿ ಭಾವದಿಂದ ಬೇಡಿಕೊಳ್ಳುತ್ತಿದ್ದರು.
ಶ್ರೀ ಗುರುವೇ, ಮಹಾಗುರುವೇ, ಶಾಂತಿ ಕಲಾಗುರುವೇ, ಚಿದ್ಗುರುವೇ, ಮದ್ಗುರುವೇ, ಈ ನಿನ್ನ ಬಡವಿಯನ್ನು ಬಂಜೆಯನ್ನಾಗಿ ನಿರ್ಸಬೇಡ ತಂದೆ. ಮಕ್ಕಳಿಲ್ಲ ಬದುಕು ಯಾತರ ಬದುಕು? ಮಕ್ಕಳಿಲ್ಲದ ಮನೆ ಚಂದ್ರಮನಿಲ್ಲದ ಆಕಾಶ, ನೀರಿಲ್ಲದ ಸರೋವರದಂತೆ ನನ್ನ ಬದುಕಾಗುವುದು. ಹಿಂದಿನ ಜನ್ಮದಲ್ಲಿ ಯಾವ ಮಗುವಿನ ಪ್ರಾಣ ಹತ್ಯೆ ಮಾಡಿರುವೆನೋ, ಯಾವ ತಾಯಿಗೆ ಬಂಜೆ ಎಂದು ಬೈದಿರುವೆನೋ, ಬಂಜೆಯ ಬದುಕು ಹೆರವರಿಗೆಂದು ಹೇಳುತ್ತಾರೆ. ಒಂದು ಮಗವನ್ನು ಕನ್ನಿಸು ತಂದೆ, ಈ ನಿನ್ನ ಮಗಳ ಆಸೆಯನ್ನು ಈಡೇರಿಸು ಪ್ರಭವೆ ಎಂದು ಕನಿಕರಿಂದ ಶರಗೊಡ್ಡಿ ಬೇಡಿಕೊಳ್ಳುತ್ತಾಳೆ. ಬಂಜೆಯ ಮನಿ ಮುಂದೆ ಬಂಗಾರದ ಒಳಕಲ್ಲು. ಬಂದು ಕುಟ್ಟಾಕ ಸೊಸಿ ಇಲ್ಲ, ಬನ್ನಿ ಮುಡಿಯಾಕ ಮಗನಿಲ್ಲ. ಅಪುತ್ರಶ್ಯ ಗತಿರ್ನಾಸ್ತಿ ಎಂಬ ಮಾತುಗಳು ರಾಚಮ್ಮನವರ ಎದುರಿಗೆ ಬಂದು ನಿಲ್ಲುತ್ತಿದ್ದವು. ಗುರುಲಿಂಗಯ್ಯನವರು ಆಗಾಗ ರಾಚಮ್ಮನವರಿಗೆ ಸಮಾಧಾನ ಹೇಳುತ್ತಾರೆ. ಆದರೂ ರಾಚಮ್ಮನವರ ಮಕ್ಕಳ ಹಂಬಲ ಕಡಿಮೆಯಾಗಲಿಲ್ಲ. ಮುನಿದೇವರಾಗಿರುವಂತಹ ಹಂಪಿ ವಿರೂಪಾಕ್ಷನ ಸನ್ನಿಧಾನಕ್ಕೆ ಹೋಗಿ ಅವರ ಅನುಗ್ರಹವಾಗುವಂತೆ ಅವರ ಸೇವೆ ಮಾಡುತ್ತಾ ಸತಿಪತಿಗಳು ಇರುತ್ತಿರುವಾಗ ವಿರೂಪಾಕ್ಷ ಮಹಾಸ್ವಾಮಿಯ ಸೇವೆ ಬಹಳ ನಿಷ್ಠೆಯಿಂದ ಮುಂದುವರಿಸಿದ್ದಾರೆ. ವಿರೂಪಾಕ್ಷ ಮಹಾಸ್ವಾಮಿಗಳು ಇವರ ಭಕ್ತಿಗೂ ಇವರ ಸೇವೆಗೂ ಮೆಚ್ಚಿ ಒಂದು ದಿನ ಬೆಳಗಿನ ಜಾವದಲ್ಲಿ ಗುರುಲಿಂಗಯ್ಯನವರಿಗೆ ರಾಚಮ್ಮನವರಿಗೆ ಕನಸಿನಲ್ಲಿ ದರ್ಶನವನ್ನು ಕೊಟ್ಟು ಪರಮಾತ್ಮನ ಹೇಳ್ತಾನೆ, ಆಗಲಿ ನಿಮ್ಮಿಚ್ಛೆಯಂತೆ ಆಗ್ತದೆ. ನಾಳೆ ನೀವು ನದಿಗೆ ಸ್ನಾನಕ್ಕೆ ಹೋದಾಗ ಒಂದು ಲಿಂಗವು ಬಂದು ನಿಮ್ಮ ಕೈ ಸೇರ್ತದೆ, ಅದನ್ನು ತೆಗೆದುಕೊಂಡು ಪ್ರತಿ ದಿವಸ ಪೂಜೆ ಮಾಡಿರಿ ಎಂದು ಹೇಳಿ ರಾಚಮ್ಮನವರಿಗೂ ಇದೇ ವಿಚಾರವನ್ನು ಹೇಳಿ, ನಿಮ್ಮ ಉದರದಲ್ಲಿ ಒಂದು ಗಂಡು ಮಗು ಹುಟ್ಟುವುದು, ಅವನು ಮಹಾತ್ಮನಾಗುವನು, ಶಾಪಾನುಗ್ರಹ ಸಮರ್ಥನಾಗುವನು, ಅವನ ಹೆಸರು ಅಜರಾಮರವಾಗಿ ಉಳಿಯುವುದು, ಆ ಹುಟ್ಟಿದ ಮಗುವಿಗೆ ವಿರೂಪಾಕ್ಷ ಎಂಬ ನಾಮಕರಣ ಮಾಡಿರಿ ಎಂದು ಹೇಳಿ ಆಶೀರ್ವದಿಸಿ ಅದೃಶ್ಯರಾದರು. ಬೆಳಗಾದ ನಂತರ ಒಬ್ಬರಿಗೊಬ್ಬರು ಮಾತನಾಡಿ ಆನಂದ ಹರಿದರಾಗಿ ಸ್ನಾನಕ್ಕೆ ಹೋಗಿ ಸ್ನಾನ ಮಾಡುವಾಗ ಒಂದು ಲಿಂಗವು ತೇಲಿ ಬಂದು ಇವರ ಕೈ ಸೇರ್ತದೆ, ಇವರಿಗೆ ಬಹಳ ಆನಂದವಾಗಿದೆ, ಕನಸು ನೆನಸಾಯಿತು ಎಂದು ಆ ಲಿಂಗವನ್ನು ತೆಗೆದುಕೊಂಡು ಊರಿಗೆ ಬಂದು ಎರಡು ಹೊತ್ತು ಪೂಜೆ ಮಾಡತೊಡಗಿದ್ದಾರೆ. ಕೆಲವು ದಿವಸದ ನಂತರ ರಾಚಮ್ಮನವರು ಗರ್ಭಧರಿಸಿದ್ದಾರೆ. ಬಣ್ಣವು ಬದಲಾಗಿದೆ, ಚಿನ್ನದ ಕಳೆ ತುಂಬಿದೆ, ಬೈಕಿಗಳು ಪ್ರಾರಂಭವಾಗಿವೆ. ಬೈಕಿಗಳಂದರೆ ಗಂಡು ಮಕ್ಕಳಿಗೆ ಗೊತ್ತಾಗೋದಿಲ್ಲ, ನಮಗೂ ಅಷ್ಟೊಂದು ಗೊತ್ತಿರಲಿಲ್ಲ. ಒಂದು ಊರಿಗೆ ಪ್ರವಚನಕ್ಕೆ ಹೋದಾಗ, ಭಕ್ತರ ಮನೆಗೆ ಊಟಕ್ಕೆ ಹೋದಾಗ ಅವ್ರ ಮನೆಯಲ್ಲಿ ಸಾಕಷ್ಟು ಅಡುಗೆ ಮಾಡಿಸಿದರು. ಬಿಳಿಜಾಳ ರೊಟ್ಟಿ, ಸಜ್ಜಿ ರೊಟ್ಟಿ, ಅರಿಶಿನ ಹಚ್ಚಿದ ರೊಟ್ಟಿ, ಗೋಧಿ ರೊಟ್ಟಿ, ಎಳ್ಳು ಹೋಳಿಗೆ, ಹುರಣದ ಹೋಳಿಗೆ, ಸಜ್ಜಕದ ಹೋಳಿಗೆ, ಶೇಂಗಾದ ಹೋಳಿಗೆ, ಸುರುಳಿ ಹೋಳಿಗೆ, ಕರ್ಚಿಕಾಯಿ, ಕರಿಗಡುಬು, ಆಲೂಗಡ್ಡೆ, ಸೌತೆಕಾಯಿ, ಹಿರೇಕಾಯಿ, ಮುಳುಗಾಯಿ, ಹೆಸರುಕಾಳು, ಕಡಲೆಕಾಳು, ಕೋಸಂಬರಿ, ಅಲಸಂದಿ, ಕುಂಬಳಕಾಯಿ, ನುಗ್ಗಿಕಾಯಿ, ಶೇಂಗಾ ಚಟ್ನಿ, ಗುರಳ್ ಚಟ್ನಿ, ಕಡ್ಲಿ ಚಟ್ನಿ, ಲೇಂಬಿಕಾಯಿ ಉಪ್ಪಿನಕಾಯಿ, ಮಾವಿನಕಾಯಿ ಉಪ್ಪಿನಕಾಯಿ, ಕಲಸನ್ನ, ಮೊಸರನ್ನ, ಚಿತ್ರಾನ್ನ, ಬಿಳಿಯನ್ನ, ಗಟ್ಟಿ ಸಾರು, ಮಜ್ಜಿಗೆ ಸಾರು, ತಿಳಿಸಾರು, ಹಪ್ಪಳ, ಶೆಂಡಿಗೆ, ಇನ್ನೂ ಏನೇನೋ ಮಾಡಿಸಿದ್ರು. ಇದನ್ನೆಲ್ಲ ಕೇಳಿದವರಿಗೆ ಬಹುಶಃ ಬಾಯಲ್ಲಿ ನೀರು ಬರಬಹುದು. ಸಂತೋಷ, ನಮಗೆ ಆನಂದ ಆಗಿ ಕೇಳಿದ್ವಿ, ಭಾಳ ಚಲೋ ಅಡುಗೆ ಮಾಡಿಸಿರಲ್ಲ, ನಮ್ಮ ಸಲುವಾಗಿ ಮಾಡಿಸಿರೋ ಅಥವಾ ಏನಾದರೂ ನಿಮ್ಮ ಮನ್ಯಾಗ ಕಾರಣ ಐತೆ ಅಂತ ನಾವು ಕೇಳಿದ್ವಿ. ನಿಮ್ಮ ಸಲುವಾಗಿ ಯಾರು ಮಾಡಿಸ್ಯಾರಿ ಶಾಸ್ತ್ರಿಗಳ? ನಮ್ಮ ಮನ್ಯಾಗ ಒಬ್ಬರು ಗರ್ಭಿಣಿ ಅದಾರೆ, ಅವ್ರು ಬೈಕಿ ಊಟ ಮಾಡಿಸಿದ್ದಾರೆ ಅಂತ. ನಾನು ಅನ್ಕೊಂಡೆ ಗರ್ಭಿಣಿ ಆದರೆ ಈ ನಮ್ಮನೆ ಊಟ ಏನು ಅಂತ ಕೇಳಿದೆ. ಹೌದ್ರಿ, ಗರ್ಭಿಣಿ ಆದರೆ ಈ ನಮ್ಮನೆ ಬೈಕಿ ಊಟ ಮಾಡಿಸಿರ್ತಾರೆ. ನಾ ಮನಸ್ಸಿನಾಗ ಅನ್ಕೊಂಡೆ ಬರೀ ಹೆಣ್ಮಕ್ಳು ಯಾಕೆ ಗರ್ಭಿಣಿ ಆಗ್ತಾರೆ, ಗಂಡು ಮಕ್ಕಳು ಗರ್ಭಿಣಿ ಆದರೆ ಊಟ ಸಿಗ್ತಿತ್ತಲ್ಲ ಅಂತ ಮನಸ್ಸಿನಾಗ ಅನ್ಕೊಂಡೆ. ಕೆಲವರು ಬೈಕಿ ಊಟದಲ್ಲಿರುತ್ತೆ, ಒಲೆಯಲ್ಲಿ ಬೂದಿ ತಿಂತಾರೆ, ಭಸ್ಮ ತಿಂತಾರೆ, ಆದರೆ ರಾಚಮ್ಮನವರ ಬೈಕಿ ಹೀಗಿರಲಿಲ್ಲ. ಸಾತ್ವಿಕ ಆಹಾರವನ್ನು ಸೇವಿಸುತ್ತಾ ದೇವರ ಧ್ಯಾನ, ದೇವರ ಚಿಂತೆ, ಶಿವಾನುಭವ, ಸದ್ಬೋಧ ಸತ್ಸ್ರವಣದಲ್ಲಿ ಕಾಲಹರಣ ಮಾಡುತ್ತಿರುವಾಗ ತೊಪ್ಪಲ ದಡ್ಡಿಯಲ್ಲಿ ಭೂಮಂಡಲ ನಕ್ಷತ್ರ, ನವಮಾಸಗಳು ತುಂಬಿವೆ, ಶುಭ ಮಾಸ, ಶುಭ ಸಂವತ್ಸರ, ಶುಭ ಪಕ್ಷ, ಮಂಗಲಮಯ ಪುಣ್ಯಗಳಿಗೆಯಲ್ಲಿ ಜಗವು ಬೆಳಗಲ, ಜ್ಞಾನ ಭಾಸ್ಕರನ ಜಗದೀಶ್ವರನ ದಿವ್ಯ ತೇಜವೇ ಶಿಶುವಿನ ರೂಪದಲ್ಲಿ, ಶೀಲ ಸದ್ಗುಣ ಪಾವನ ಚರಿತೆಯಾದ ರಾಚಮ್ಮನವರ ಗರ್ಭಶಕ್ತಿಯಿಂದ ಧರೆಗಿಳಿದು ಬಂದಿತು ತೇಜೋಮೂರ್ತಿ, ಅದುವೇ ಭೂಮಂಡಲ ನಕ್ಷತ್ರ, ಕಾರಣಿಕ ವ್ಯಕ್ತಿ. ತಂದೆ ತಾಯಿಗಳ ಇಚ್ಛೆ ಈಡೇರಿತು, ಹರಕೆ ಫಲಿಸಿತು, ನಂದ ಹೃದಯ ತೃಪ್ತಿ ಪಡೆಯಿತು, ಪರತರ ಪರಂಜ್ಯೋತಿಯ ಮಗುವನ್ನಾಗಿ ಪಡೆದರು ಈ ಶರಣ ದಂಪತಿಗಳು. 12ನೇ ದಿನಕ್ಕೆ ತೊಟ್ಟಿಲವನ್ನು ಶೃಂಗರಿಸಿ, ಗುರುಗಳನ್ನು ಕರೆಸಿ, ಮುತ್ತೈದೆಯರು ಕೂಡಿಕೊಂಡು ಜೋಗುಳವನ್ನು ಪಾಡಿ ಹೆಸರಿಡುತ್ತಾರೆ ಏನೆಂದು. ಜೋ ಜೋ ಲಾಲಿ ಜೋ ಜೋ, ಜೋ ಜೋ ಲಾಲಿ ಜೋ ಜೋ, ರನ್ನ ಜೋ ಚಿನ್ನ ಜೋ, ಚನ್ನ ಚಲುವ ಕುವರ ಜೋ, ಜೋ ಜೋ ಲಾಲಿ ಜೋ ಜೋ, ಜೋ ಜೋ ಲಾಲಿ ಜೋ ಜೋ. ಓಂಕಾರದಿಂದ ಉದ್ಭವಿಸಿ ಬಂದ ಚಂದ್ರಕಳೆಯ ಶಿವರೂಪಿ ಕಂದ, ಜೋ ಜೋ ಲಾಲಿ ಜೋ ಜೋ, ಜೋ ಜೋ ಲಾಲಿ ಜೋ ಜೋ,
ಜೋಜೊ ಲಾಲಿ ಜೋಜೊ ಹಣೆಯಲ್ಲಿ ವಿಭೂತಿ ಕೊರಳಲ್ಲಿ ರುದ್ರಾಕ್ಷಿ ವೀರಭದ್ರ ನವತಾರಿ ಜಂಗಮ ರೂಪೀ ಶಿಶುವೆ ನವಮಾಸ ತಾಯಿಯ ಗರ್ಭದಲ್ಲಿದ್ದು ಗುರುನಾಮ ಸ್ಮರಣೆ ಮಾಡುತ್ತ ಭುವಿಗೆ ಬಂದು ವಿರೂಪಾಕ್ಷ ನಾಮದಿ ಬಂದಂತ ಶಿಶುವೆ ವಿರೂಪಾಕ್ಷ ನಾಮದಿ ಮಿನುಗುವ ಶಿಶುವೆ ಜೋಜೋ ಲಾಲಿ ಜೋಜೋ ಜೋಜೋ ಲಾಲಿ ಜೋಜೋ ಜೋಜೋ ಲಾಲಿ ಜೋಜೋ ಲಾಲಿ ಜೋಜೋ ಲಾಲಿ ಜೋಜೋ. ಈ ಪ್ರಕಾರವಾಗಿ ಜೋಗುಳ ಪಾಡಿ ಹಂಪಿ ವಿರೂಪಾಕ್ಷ ದೇವರ ಅಪ್ಪಣೆಯಂತೆ ಆ ಮಗುವಿಗೆ ವಿರೂಪಾಕ್ಷನೆಂದು ನಾಮಕರಣ ಮಾಡಿ ಆರತಿಯನ್ನ ಮಾಡಿ ಗುರುದಕ್ಷಿಣೆಯನ್ನು ಕೊಟ್ಟು ಆಶೀರ್ವಾದವನ್ನು ತೆಗೆದುಕೊಂಡು ತಮ್ಮ ತಮ್ಮ ಮನೆಗೆ ಹಿಂದಿರುಗಿದ್ದಾರೆ. ಪರತರ ಪರಂಜ್ಯೋತಿಯ ಪುಣ್ಯೋದಯದಿಂದ ಪಾಪವೇ ಮಲಗಿ ಪುಣ್ಯವೇ ವಿಜೃಂಭಿಸುವಂತಾಯಿತು. ಅಜ್ಞಾನ ರೂಪ ತಮವಳಿದು ಸುಜ್ಞಾನ ಬೆಳಗ ತುಂಬಿ ಭೂಮಿಯಲ್ಲಿ ದೀಪದಂತೆ ಕಂಗೊಳಿಸಿತು. ಭಕ್ತಿ ಜ್ಞಾನ ಕ್ರಿಯೆ ಅನುಭಾವಗಳಿಗೆ ಮಂತ್ರ ಜಪಾದಿಗಳಿಗೆ ಮಹಾಪೂರವೇ ಬಂದಂತಾಗಿದೆ. ಕೊರಡು ಕೊನರಿತು, ಬರಡು ಹಯನವಾಯಿತು, ವಿಷವು ಅಮೃತವಾಯಿತು. ಹೆಳವ ನಡಿದಾಡಿದ, ಮೂಕ ಮಾತನಾಡಿದ, ಕುರುಡ ಕಣ್ಣು ಪಡೆದ, ಅಸತ್ಯ ಮೌನವಾಯಿತು, ಸತ್ಯ ಉಳಿಯಿತು. ವಿರೂಪಾಕ್ಷನು ಹುಟ್ಟುತ್ತಲೇ ಭಾವನೆಗಳು ಎದ್ದು ಕಾಣುತ್ತಲಿವೆ. ಬೆಳೆಯ ಸಿರಿ ಮೊಳಕೆಯಲ್ಲಿ ಎಂಬಂತೆ ತಂದೆ ತಾಯಿಗಳ ಸಂಸ್ಕಾರದಿಂದ ವಿರೂಪಾಕ್ಷ ಸ್ವಾಮಿಯು ಹುಣ್ಣಿಮೆಯ ಚಂದ್ರದಂತೆ ದಿನ ದಿನಕ್ಕೂ ದೇವಕಳೆಯಿಂದ ಬೆಳೆಯ ತೊಡಗಿದ. 6 ವರ್ಷ ತುಂಬಿದಾಗ ಶಾಲೆಗೆ ಕಳಿಸ್ತಾರೆ. ಶಾಲೆಯಲ್ಲಿ ಗುರುಗಳಿಗಿಂತ ಒಂದು ಹೆಜ್ಜೆ ಮುಂದೇ ಹೋಗ್ತಾನೆ. ವಿರೂಪಾಕ್ಷನ ಅಭ್ಯಾಸ ಕಂಡು ಗುರುಗಳಿಗೆ ತಂದೆ ತಾಯಿಗಳಿಗೆ ಆನಂದವಾಗಿದೆ. 11 ವರ್ಷಕ್ಕೆ ಹಂಪಿ ವಿರೂಪಾಕ್ಷನ ಸನ್ನಿಧಾನದಲ್ಲಿ ಜವಳ ಕಾರ್ಯವನ್ನು ಮುಗಿಸಿದ್ದಾರೆ. ಮುಂದೆ 12ನೇ ವರ್ಷಕ್ಕೆ ಅಯ್ಯಾಚಾರ ಅಂದರೆ ದೀಕ್ಷಾ ಕಾರ್ಯಕ್ರಮ ನೆರವೇರಿಸಿದರು. ದಿನಗಳು ಗತಿಸಿದ ನಂತರ ಯೌವನಾವಸ್ಥೆಗೆ ಕಾಲಿಸಿದ ಅಲ್ಲಲ್ಲಿ ಸಂಚಾರ ಮಾಡತೊಡಗಿದಾಗ ಯಾವ ಊರಿಗೆ ಹೋಗಲಿ ಆ ಊರ ದೇವಾಲಯದಲ್ಲಿ 4-5 ಜನ ಕುಳಿತುಕೊಂಡು ವಿಚಾರ ಚಿಂತನೆಗಳನ್ನು ಮಾಡುತ್ತಿದ್ದರು. ಒಮ್ಮೆ ಒಂದು ದೇವಾಲಯದಲ್ಲಿ ಒಬ್ಬ ಮಾಟದ ಅಂದರೆ ಜಾದು ವಿಷಯವನ್ನು ಸಾರಿ ಸಾರಿ ಹೇಳುತ್ತಾ ಇದ್ದ. ಇದನ್ನು ನೋಡಿದ ವಿರೂಪಾಕ್ಷ ಮಹಾಸ್ವಾಮಿಗಳಿಗೆ ಬಹಳ ಮೂಜವೆನಿಸಿದೆ. ಅದನ್ನು ಕಲಿಯಬೇಕೆಂಬ ಹಂಬಲವಾಗಿ ಆ ಜಾದುಗಾರನಿಗೆ ಕೇಳ್ತಾರೆ. ಆಗ ಜಾದುಗಾರ ಹೇಳ್ತಾನೆ, ಪೂಜ್ಯರೇ, ನಿಮ್ಮಂಥವರ ವಿದ್ಯೆಯೇ ಇದಲ್ಲ, ನಮ್ಮಂಥವರ ಹೊಟ್ಟೆಪಾಡಿಗಾಗಿ ವಿದ್ಯೆ ಕಲಿಯುತ್ತಿದ್ದೇವೆ. ನಿಮಗೆ ಈ ವಿದ್ಯೆ ಬೇಕಾದರೆ ಮಲಯಾಳ ದೇಶದಲ್ಲಿ ಕಲಿಸುತ್ತಾರೆ, ಅಲ್ಲಿ ಹೋಗಿರಿ. ತಮ್ಮಂಥವರಿಗೆ ನಾನು ಈ ವಿದ್ಯೆ ಹೇಳಲು ಸಾಧ್ಯವಿಲ್ಲ ಎಂದು ನಮಸ್ಕಾರ ಮಾಡಿದ್ದಾನೆ. ವಿರೂಪಾಕ್ಷ ಸ್ವಾಮಿಗಳು ಯಾರಿಗೂ ಹೇಳದೆ ಮಲಯಾಳ ದೇಶಕ್ಕೆ ಹೋಗುತ್ತಾರೆ. ಅಲ್ಲಿ ಆ ವಿದ್ಯೆಯನ್ನು ಸಂಪಾದಿಸಿಕೊಂಡು ಅವನಿಂದ ಒಂದು ಮಂತ್ರಸಿದ್ಧಿಯಾದ ಬಡಿಗೆಯನ್ನು ಪಡೆದುಕೊಂಡು ಬರುತ್ತಿರುವಾಗ ಮಲಯಾಳ ದೇಶದ ಮಾಂತ್ರಿಕ ಹೇಳ್ತಾನೆ, ಪೂಜ್ಯರೇ, ಈ ಬಡಿಗೆಯನ್ನು ಈ ಬೆತ್ತವನ್ನು ನೀವು ಯಾವ ಕೆಲಸಕ್ಕೂ ಹೋದರೂ ತೆಗೆದುಕೊಂಡು ಹೋಗಿರಿ, ಎಲ್ಲ ಕಾರ್ಯಗಳನ್ನು ಸಿದ್ಧಿಸುವವು. ಈ ಬಡಿಗೆ ಸ್ವಲ್ಪ ಅಂತರದಲ್ಲಿ ಇಡಬೇಕು. ಇನ್ನೊಂದು ಮುಖ್ಯ ವಿಷಯವೇನೆಂದರೆ ಈ ಬಡಿಗೆ ನಿಮ್ಮಂಥ ಎಂದು ಅಗಲುವುದು ಅಂದೇ ನಿಮಗೆ ವೈರಾಗ್ಯ ಬರುವುದೆಂದು ಹೇಳಿ ಆ ಮಾಂತ್ರಿಕನು ನಮಸ್ಕಾರ ಮಾಡಿದಾಗ ನಮ್ಮ ಚರಿತ್ರೆ ನಾಯಕರು ಅಂತಾರೆ, ಇಷ್ಟು ದಿವಸ ನಿನ್ನಲ್ಲಿ ಇರಿಸಿಕೊಂಡು ನನಗೆ ವಿದ್ಯೆಯನ್ನು ಕಲಿಸಿದ್ದಕ್ಕೆ ನಾನೇನು ಕೊಡಲಿ ಎಂದಾಗ, ಗುರುಗಳೇ, ತಾವು ಮಹಾತ್ಮರು, ಶಿವನ ಸ್ವರೂಪಗಳು, ತಮ್ಮ ಸೇವೆ ಸಿಕ್ಕಿದ್ದೇ ಪೂರ್ವಜನ್ಮದ ಪುಣ್ಯವೆಂದು ಭಾವಿಸಿದ್ದೇನೆ. ತಮ್ಮ ಆಶೀರ್ವಾದ ಹೊಂದಿದ್ದರೆ ಸಾಕು, ತಮ್ಮಿಂದ ನನಗೆ ಬೇರೆ ಏನು ಬೇಡವೆಂದು ಮತ್ತೊಮ್ಮೆ ನಮಸ್ಕಾರ ಮಾಡ್ತಾ ಇದ್ದಾನೆ. ಮಲಯಾಳ ದೇಶದಿಂದ ಪಾದ ಸಂಚಾರ ಮಾಡುತ್ತಾ ತಮ್ಮ ಹುಟ್ಟೂರಾದ ತೊಪ್ಪಲದಡ್ಡಿ ಗ್ರಾಮಕ್ಕೆ ಬಂದಿದ್ದಾರೆ. ಬರುವುದರೊಳಗಾಗಿ ತಂದೆಯವರು ಶಿವಾಧೀನರಾಗಿದ್ದರು. ತಾಯಿಯವರು ತವರ ಮನೆಯಾದ ಬಳಗಾನೂರಿಗೆ ಹೋಗಿದ್ದರು. ಅವತ್ತು ರಾತ್ರಿ ಅಲ್ಲೇ ಮಲಗಿಕೊಳ್ಳುತ್ತಾರೆ. ರಾತ್ರಿ ಕನಸಿನಲ್ಲಿ ತಂದೆಯವರು ವಿರೂಪಾಕ್ಷ ಮಹಾಸ್ವಾಮಿಗಳ ಕನಸಿನಲ್ಲಿ ಮಾತನಾಡಿ, ಮಗು ವಿರೂಪಾಕ್ಷ, ಈ ವಿದ್ಯೆಯನ್ನು ಕಲಿತು ಬಂದಿದೆಯಲ್ಲೋ, ಇದು ಕೇವಲ ಕೆಲವು ದಿವಸ ಮಾತ್ರ ನಿನ್ನನ್ನು ಕಾಡುತ್ತದೆ, ಜೋಕಿ ಎಂದು ಹೇಳಿ ಅದೃಶ್ಯರಾದರು. ಬೆಳಿಗ್ಗೆ ಎದ್ದು ಎಲ್ಲ ವಿಚಾರವನ್ನು ತಿಳಿದುಕೊಂಡು ಬಳಗಾರೂರಕ್ಕೆ ಬಂದಿದ್ದಾರೆ. ತಾವು ತಂದ ಬಡಿಗೆಯನ್ನು ಯಾರಿಗೂ ತಿಳಿಯದ ಹಾಗೆ ಜಯಂತಿಯಲ್ಲಿ ಬಚ್ಚಿಟ್ಟು ತಾಯಿಯವರಿಗೆ ಮಾವನವರಿಗೆ ಭೆಟ್ಟಿಯಾಗಿ ಎಲ್ಲ ವಿಚಾರಗಳು ತಿಳಿಸುತ್ತಾ ಇದ್ದಾರೆ. ಕೆಲವು ದಿವಸ ಗತಿಸಿದ ನಂತರ ಚೆನ್ನಮ್ಮರೊಡನೆ ಮದುವೆ ಮಾಡಿದ್ದಾರೆ. 1 ವರ್ಷದಲ್ಲಿ ಒಂದು ಗಂಡು ಮಗುವಾಗಿದೆ. ಆ ಮಗುವಿಗೆ ಸುವರ್ಣ ಮಹಾಸ್ವಾಮಿ ಎಂದು ನಾಮಕರಣ ಮಾಡ್ತಾ ಇದ್ದಾರೆ. ಒಂದು ಮಗುವಾದರೂ ಇವರು ಹುಡುಗರಿಗೆ ಹುಡುಗಿಯರಿಗೆ ಶ್ರೇಷ್ಠ ಮಾಡುವುದು ಬಿಡಲೇ ಇಲ್ಲ. ಇವರ ಮಾವನವರಿಗೂ ಹಾಗೂ ತಾಯಿಯವರಿಗೆ ಚಿಂತೆ ಆಗ್ತದೆ. ಈತ ಹೀಗೇಕೆ ಮಾಡ್ತಾ ಇದ್ದಾನೆ? ವಿಚಾರ ಮಾಡುತ್ತಿರುವಾಗ ಅವರಿಗೆ ಸಂಶಯ ಬರ್ತದೆ. ಈ ರೀತಿಯಾಗಿ ಮಾಡಬೇಕಾದರೆ ಈ ಬಡಿಗೆಯಲ್ಲಿ ಏನೋ ಇರಬಹುದೆಂದು ಬಡಿಗೆಯನ್ನು ಮುರಿದು ಒಲೆಯಲ್ಲಿ ಸುಟ್ಟು ಹಾಕ್ತಾರೆ. ವಿರೂಪಾಕ್ಷ ಮಹಾಸ್ವಾಮಿಗಳು
ಮರುದಿವಸ ಜಂತಿಯಲ್ಲಿಟ್ಟ ಬಡಿಗೆಯನ್ನು ಹುಡುಕ್ತಾ ಇದ್ದಾರೆ, ಸಿಗಲೇ ಇಲ್ಲ. ಆಗ ಇವರಿಗೆ ತಲೆ ಭ್ರಮೆಯಾಗಿದೆ. ಹೆಂಡತಿ ಮಕ್ಕಳು ಬಂಧು ಬಳಗದವರನ್ನು ನೋಡದೆ ಮಠವನ್ನು ಬಿಟ್ಟು ವೈರಾಗ್ಯದ ಮೂರ್ತಿಗಳಾಗಿ ಹೊರಟಿದ್ದಾರೆ ಈ ಯಾವ ವಿರೂಪಾಕ್ಷ ಸ್ವಾಮಿಗಳು. ಸಂಚರಿಸುತ್ತ ರಕ್ಷಸಿ ಎಂಬ ಗುಡ್ಡಕ್ಕೆ ಮುದಿದ್ದಾರೆ. ಇಲ್ಲಿ ರಾಕ್ಷಸರೇ ವಾಸವಾಗಿದ್ದರು. ಇಂಥ ಭಯಾನಕ ಸ್ಥಳದಲ್ಲಿ ಒಂದು ಗವಿ ಇತ್ತು, ಹೊಳೆ ಹರಿದಿತ್ತು. ಇದನ್ನೆಲ್ಲವನ್ನು ನೋಡಿ ನಮ್ಮ ತಪಸ್ಸಿಗೆ ಯೋಗ್ಯವಾದ ಸ್ಥಾನವೆಂದು ತೀರ್ಮಾನಿಸಿ ಗವಿಯ ಆಶ್ರಯವನ್ನು ಪಡಿತಾ ಇದ್ದಾರೆ. ಸುತ್ತಲಿನ ಹಳ್ಳಿಗೆ ಹೋಗಿ ಭಿಕ್ಷೆ ನೀಡಿಸಿಕೊಂಡು ಬರ್ತಾ ಇದ್ದಾರೆ. ಇವರ ಭಿಕ್ಷೆ ಎಂಥದ್ದು, 5 ಮನೆ ಭಿಕ್ಷೆ ನೀಡಿಸಿಕೊಳ್ತಾ ಇದ್ರು. ಭಿಕ್ಷೆಯ ಜೊತೆಗೆ ಒಂದು ಮುಷ್ಟಿ ಕಾರವನ್ನು ನೀಡಿಸಿಕೊಳ್ತಾ ಇದ್ದರು. ಅನ್ನವನ್ನು ದಾನ ಮಾಡಿ ಈ ಶರೀರಕ್ಕೆ ಸೊಕ್ಕ ಬರಬಾರದೆಂದು ಕಾರವನ್ನು ತಿನ್ನಿಸಿ ಶರೀರಕ್ಕೆ ಬುದ್ಧಿಯನ್ನು ಕಲಿಸುತ್ತಿದ್ದರು ಈ ಮಹಾತ್ಮರು. 1 ದಿನ ಅಲ್ಲ, 2 ದಿನ ಅಲ್ಲ, 9 ತಿಂಗಳ ಪರ್ಯಂತರವಾಗಿ ಹೀಗೆ ಮಾಡುತ್ತಾರೆ. ಒಂದು ದಿನ ಅನುಷ್ಠಾನ ಮುಗಿಸಿ ದೇವಿ ಪೂಜೆ ಮಾಡುತ್ತಿರುವಾಗ ಏಕಕಾಲಕ್ಕೆ ಕೋಲ್ಮಿಂಚಿನಂತೆ ಮಿಂಚು ಸಂಚರಿಸಿದು. ಕಣ್ಣು ಮುಚ್ಚಿ ಕಣ್ಣು ತೆರೆಯುವುದರೊಳಗಾಗಿ ವಿರೂಪಾಕ್ಷ ಮಹಾಸ್ವಾಮಿಗಳ ಎದುರಿಗೆ ದೇವಿಯು ಪ್ರತ್ಯಕ್ಷಳಾಗಿ 2 ತೋಳುಗಳನ್ನು ಹಿಡಿದು ತಲೆಯ ಮೇಲೆ ಕೈ ಆಡಿಸಿ, ಅಪ್ಪ ನಿನ್ನ ಭಕ್ತಿಗೆ ಮೆಚ್ಚಿದ್ದೇನೆಯೋ, ಏನು ಬೇಡುತ್ತೀವೇಡು ಎಂದಾಗ, ತಾಯಿ ಎಲ್ಲವನು ಬಲ್ಲವಳು ನೀನು, ಏನು ಅರಿಯದ ಈ ನಿನ್ನ ಮಗುವನ್ನು ಏನು ಬೇಡುತ್ತೀವೇಡು ಎಂದಾಗ ಏನು ಕೇಳಬೇಕು. ನನಗೆ ಏನು ಬೇಡ, ನಿನ್ನ ದರ್ಶನ ಒಂದೇ ಇದ್ದರೆ ಸಾಕು. ನಿನ್ನ ದರ್ಶನದಿಂದ ಜನ್ಮ ಪಾವನವಾಯಿತು. ಈ ನಿನ್ನ ಮಗನನ್ನು ನಿನ್ನ ಉಡಿಯಲ್ಲಿ ಹಾಕಿಕೋ ಎಂದು ಅನಂತ ರೀತಿಯಾಗಿ ದೇವಿಯದಲ್ಲಿ ಹೇಳುತ್ತಿರುವಾಗ, ಮಗು ವಿರೂಪಾಕ್ಷಿ, ನಿನ್ನ ಕಾಯಕ ಇನ್ನೂ ಸಾಕಷ್ಟಿದೆ. ನಿನ್ನಿಂದ ಸಮಾಜದಲ್ಲಿ ಅಡಗಿದ ಅಜ್ಞಾನದ ಕತ್ತಲೆ ಸುಜ್ಞಾನದ ಬೆಳಕು ನೀಡಬೇಕಾಗಿದೆ. ನಿನ್ನ ಕಾರ್ಯ ಎಲ್ಲಿ ನಡೆಯುತ್ತದೆಯೋ ಅಲ್ಲಿ ನಾನು ಇರುತ್ತೇನೆ. ನಿನಗೆಷ್ಟು ಈ ಆಶೀರ್ವಾದ ಅಲ್ಲ, ನಿನ್ನಿಂದ 3 ತಲೆಗೆ ಮುಕ್ತಿ ಇದೆ ಎಂದು ಹೇಳಿ ಆಶೀರ್ವಾದ ಮಾಡಿದಳು ಮಹಾತಾಯಿ. ನೀನು ಹೊತ್ತು ಮುಳುಗುವವರೆಗೆ ಹೋಗು, ಹೊತ್ತು ಮುಳುಗು ಹೊತ್ತಿಗೆ ಬಂದು ಊರು ಸೇರು ಎಂದು. ಆ ಊರಿಗೆ ಒಂದು ಗುಡಿ ಇದೆ, ಆ ಗುಡಿಯಲ್ಲಿ ನಿನ್ನ ಹಿಂದಿನ ಜನ್ಮದ ತಾಯಿ ಬಿಟ್ಟೆ ಆಗ್ತಾಳು. ಅವಳು ನಿನಗೆ ಮುಂದಿನ ದಾರಿಯನ್ನು ಹೇಳಿಕೊಡುವಳೆಂದು ಹೇಳಿ ಅದೃಶ್ಯಳಾದಳು. ದೇವಿಯ ಹೇಳಿಕೆ ಪ್ರಕಾರ ಹೊತ್ತು ಮುಳುಗುವ ದಿಕ್ಕಿಗೆ ಹೊತ್ತು ಮುಳುಗುವ ತನಕ ಹೊರಟಿದ್ದಾರೆ. ಹೊತ್ತು ಮುಳುಗುವ ಹೊತ್ತಿಗೆ ಒಂದು ಊರು ಕಾಣಿಸುತ್ತದೆ, ಆ ಊರು ಗುರ್ಲಹೊಸೂರು. ಆ ಊರ ಬ್ರಾಹ್ಮಣರ ಮನೆತನದಲ್ಲಿ ಹಿಂದಿನ ಜನ್ಮದ ತಾಯಿ ಹುಟ್ಟಿದ್ದಳು. ಊರು ಹೊರಗೆ ಈಶ್ವರ ಗುಡಿಯಲ್ಲಿ ವಾಸವಾಗಿರುವಾಗ ಪೂಜೆಯ ಸಪ್ಪಳು ಕೇಳಿ ಬರ್ತಾ ಇದೆ. ಪೂಜೆಯನ್ನು ಮುಗಿಸಿಕೊಂಡು ಹೆಣ್ಣು ಮಗಳು ಗರ್ಭಗುಡಿಯಿಂದ ಹೊರಗೆ ಬಂದಾಗ ಒಬ್ಬರನ್ನೊಬ್ಬರು ನೋಡುತ್ತಾರೆ. ಆಗ ವಿರೂಪಾಕ್ಷ ಸ್ವಾಮಿಗಳು ತಾಯಿಯ ಪಾದಕ್ಕೆ ನಮಸ್ಕರಿಸಿ, ತಾಯಿ ನನಗೆ ಮುಂದಿನ ದಾರಿಯನ್ನು ತೋರಿಸಬೇಕೆಂದು ಬೇಡಿಕೊಂಡಾಗ ಆ ತಾಯಿ ವಿರೂಪಾಕ್ಷ ಸ್ವಾಮಿಗಳನ್ನು 4 ದಿವಸ ಅಲ್ಲೇ ಇರಿಸಿಕೊಂಡು ನಂತರ ಹೇಳ್ತಾಳೆ, ಮಗು ವಿರೂಪಾಕ್ಷ, ನೀನು ಅಂಕಲಿಗೆ ಎಂಬ ಗ್ರಾಮಕ್ಕೆ ಹೋಗು. ಅಲ್ಲಿ ಅಡವಿ ಸಿದ್ದೇಶ್ವರ ಮಹಾಸ್ವಾಮಿಗಳಿದ್ದಾರೆ. ಅವರು ಪವಾಡ ಪುರುಷರು, ಕಾಯಕ ಯೋಗಿಗಳು, ಶಿವಾನುಭವಿಗಳು, ಬಳಲಿ ಬಂದವರನ್ನು ಕಾಪಾಡುವ ಮಹಾಯೋಗ ಸಿದ್ಧರು. ಅವರ ಸನ್ನಿಧಿಗೆ ಹೋಗಿ ಅವರ ಸೇವೆಯನ್ನು ಮಾಡು, ಅವರು ನಿನಗೆ ಮುಂದಿನ ದಾರಿಯನ್ನು ತೋರಿಸರು ಎಂದು ಹೇಳಿ ಆಶೀರ್ವಾದ ಮಾಡಿದರು. ಅವರ ಅಪ್ಪಣೆಯಂತೆ ವಿರೂಪಾಕ್ಷ ಮಹಾಸ್ವಾಮಿಗಳು ಸಂಚಾರ ಮಾಡುತ್ತಾ ಅನೇಕ ಹಾಡುಗಳನ್ನು ಹಾಡುತ್ತಾ ಅಂಕಲಿ ಗ್ರಾಮದತ್ತ ದಯಮಾಡಿಸಿದ್ದಾರೆ. ಇವರು ತಮ್ಮ ಮಠಕ್ಕೆ ಬರುವರೆಂಬುದನ್ನು ಯೋಗ ದೃಷ್ಟಿಯಿಂದ ಅರಿತ ಮಹಾಶಿವಯೋಗಿಗಳು. ಅಡವಿ ಸಿದ್ದೇಶ್ವರ ಭಕ್ತರಿಗೆ ಹೇಳ್ತಾರೆ, ಒಬ್ಬ ದಿವ್ಯ ಜ್ಞಾನಿ ಅನುಭಾವಿ ವೈರಾಗ್ಯಮೂರ್ತಿ ಬರುತ್ತಲಿದ್ದಾನೆ, ವ್ಯವಸ್ಥೆ ಮಾಡಿರೆಂದು ತಿಳಿಸುತ್ತಾ ಇದ್ದಾರೆ. ಮಹಾತ್ಮರ ನಿಲುವು ಮಹಾತ್ಮರಿಗೆ ಗೊತ್ತಾಗುವಂತೆ ಕ್ಷಣದಲ್ಲಿ ವಿರೂಪಾಕ್ಷ ಮಹಾಸ್ವಾಮಿಗಳು ಬಂದೇ ಬಿಟ್ಟರು. ಬಂದವರೇ ಗುರುಗಳ ಪಾದಕ್ಕೆ ಸಾಷ್ಟಾಂಗ ನಮಸ್ಕಾರ ಮಾಡುತ್ತಾರೆ. ಗುರುಗಳಿಗೆ ಬಹಳ ಆನಂದವಾಗಿದೆ, ಯಾಕೆಂದರೆ ಈತ ಒಬ್ಬ ಮಹಾ ದಿವ್ಯ ಜ್ಞಾನಿಯಾಗುವನೆಂಬುದು ಅರಿತರು. ಏಳಪಾ ಎಂದು ಎಬ್ಬಿಸಿ ಮೊದಲು ಪೂಜೆ ಮಾಡಿಕೊಳ್ಳು ಎಂದು ಅಪ್ಪಣೆ ಮಾಡುತ್ತಾರೆ. ಅದರಂತೆ ಸ್ನಾನ ಪೂಜೆ ಮಾಡಿಕೊಂಡು ಗುರುಗಳ ಸನ್ನಿಧಿಯೇ ನಮಸ್ಕಾರ ಮಾಡಿ ಕುಳಿತುಕೊಳ್ತಾನೆ. ಗುರುಗಳು ನಿಜ ಸ್ಥಿತಿಯನ್ನು ಅರಿಯಲು ಅವರಿಗೆ ಅನೇಕ ಪ್ರಶ್ನೆಗಳನ್ನು ಕೇಳಿದಾಗ ಅವರ ಪ್ರಶ್ನೆಗೆ ಉತ್ತರವನ್ನು ಕೊಟ್ಟರು. ತಮ್ಮ ನಿಜ ಜೀವನದ ಸ್ಥಿತಿಯನ್ನು ವಿಂಗಡಿಸಿದರು. ಅಡವಿ ಸಿದ್ದೇಶ್ವರರು ಇದನ್ನೆಲ್ಲ ಕೇಳಿ ಇದು ಪಾಡಿಗೆ ಬಂದ ಕಾಯಿ ಎಂದು ಮನಸ್ಸಿನಲ್ಲಿ ತೆಗೆದುಕೊಳ್ತಾ, ವಿರೂಪಾಕ್ಷ ನೀನು ನಾಳೆಯಿಂದ ಅಡವಿ ಸಿದ್ದನ ಗದ್ದುಗೆಯ ಪೂಜೆಯನ್ನು ತಪ್ಪದೆ ಮಾಡು. ನಿನ್ನ ಹಿಂದಿನ ಜನ್ಮದ ಪುಣ್ಯದಿಂದ ಆಹಾರ ಪೂಜೆ ಗುರುಸೇವೆ ಒದಗಿ ಬಂದಿದೆ. ನೀನು ಮುಂದೆ ದಿವ್ಯ ಜ್ಞಾನಿಯಾಗುವಿ, ಧನ್ಯನಾಗುವಿ ಎಂದು ತಲೆಯ ಮೇಲೆ ಹಸ್ತವನ್ನಿಟ್ಟು ಆಶೀರ್ವಾದ ಮಾಡಿದ್ದಾರೆ. ಗುರುವಿನ ಅಂತಃಕರಣವನ್ನು ಕಂಡು, ಗುರುವೇ ನಿನ್ನ ಕೃಪೆಯಿಂದ ಧನ್ಯನಾದೆ, ನಿನ್ನ ಕೃಪೆಯಿಂದ ಧನ್ಯನಾದೆ, ನಿನ್ನ ಕೃಪೆಯಿಂದ ಧನ್ಯನಾದೆ ಎಂದು ಗುರುವಿನ ಪಾದಕ್ಕೆ ನಮಸ್ಕರಿಸಿ ಕೈ ಜೋಡಿಸಿ ಒಂದು ಪದ್ಯವನ್ನೇ ಹಾಡ್ತಾನೆ ಮಹಾಶಿವಯೋಗಿ ಗುರುಗಳ ಮೇಲೆ. ಸದ್ಗುರುವೇ ನಿಮ್ಮ ಚರಣ ಕಮಲದೊಳು ಬೆರೆದೆ, ಸದ್ಗುರುವೇ ನಿಮ್ಮ ಚರಣ ಕಮಲದೊಳು ಬೆರೆದೆ, ನಾ ನಿಮ್ಮ ಚರಣ ಕಮಲದೊಳು ಬೆರೆದೆ. 6 ಮದಗಳ ಮುರಿದು ಆನಂದ ನಿಜವ ತಿಳಿದು,
ನಿರ್ಗುಣ ಭಾವದ ತೀರ್ಥವ ತಂದು ತೊಳೆದೆ ಪಾದ ಚರಣವನು. ಸದ್ಗುರುವೇ ನಿಮ್ಮ ಚರಣ ಕಮಲದೊಳು ಬೆರೆದೆ, ನಿಮ್ಮ ಚರಣ ಕಮಲದೊಳು ಬೆರೆದೆ. ಪಂಚಭೂತದ ದೇಹ ಇದನ್ನು ತೊಳೆದು ನಾಶ ಮಾಡಿ, ಪಂಚ ಪ್ರಾಣ ಪಕ್ವಾನವ ಮಾಡಿ ಉಣ್ಣಿಸುವೆ ಸದ್ಗುರುವೆ ನಿಮಗೆ. ಸದ್ಗುರುವೆ ನಿಮ್ಮ ಚರಣ ಕಮಲದೊಳು ಬೆರೆದೆ, ನಿಮ್ಮ ಚರಣ ಕಮಲದೊಳು ಬೆರೆದೆ. ಓಂಕಾರ ಮಂತ್ರದ ಜ್ಞಾನದ ಹಗಲಿರಳು, ಜ್ಞಾನ ಬೆಳಕಿನಲ್ಲಿ ನೂಕಿ ತುಳುಕಿ ತೂಕೊಡದೆ ನೀ. ಸದ್ಗುರುವೇ ನಿಮ್ಮ ಚರಣ ಕಮಲದೊಳು ಬೆರೆದೆ, ನಿಮ್ಮ ಚರಣ ಕಮಲದೊಳು ಬೆರೆದೆ. ಅಂಕಲಗಿಯ ಕ್ಷೇತ್ರದಲ್ಲಿ ಶಿವಮಂತ್ರ ಜ್ಞಾನಾನಂದನಾಗಿ ಅಡವಿ ಸಿದ್ಧನ ಭಜಿಸುವೆನು. ಸದ್ಗುರುವೇ ನಿಮ್ಮ ಚರಣ ಕಮಲದೊಳು ಬೆರೆದೆ, ನಿಮ್ಮ ಚರಣ ಕಮಲದೊಳು ಬೆರೆದೆ, ನಿಮ್ಮ ಚರಣ ಕಮಲದೊಳು ಬೆರೆದೆ. ಹೀಗೆ ಗುರುಗಳನ್ನು ಕೊಂಡಾಡಿ ಆನಂದದಿಂದ ಸೇವೆಯನ್ನು ಆಪ್ತ ಅಂಗ ಸ್ಥಾನ ಸದ್ಭಾವಗಳಿಂದ ಭಯಭಕ್ತಿಯಿಂದ ಸೇವೆ ಮಾಡುತ್ತಾರೆ. ಈಗಿನ ಕಾಲದಲ್ಲಿ ಯಾರು ಗುರುಗಳು ಸೇವೆ ಮಾಡ್ತಾರೆ? ಸೇವೆ ಮಾಡೋದಿಲ್ಲ, ಸೇವನಾ ಮಾಡ್ತಾರೆ. ಜಯಮಂಗಲಂ ನಿತ್ಯ ಮೂರ್ಗಂಗಳಂ, ಜಯಮಂಗಲಂ ನಿತ್ಯ ಮೂರ್ಗಂಗಳಂ ಅಂತ ಹೇಳ್ತಾರೆ. ನನಗೆ ಬೆಲ್ಲ ನಿನಗಿಲ್ಲ, ನನಗೆ ಬೆಲ್ಲ ನಿನಗಿಲ್ಲ ಅನ್ನುವಂತಹ ಸೇವಾ ಮಾಡೋರೇ ಬಹಳ ಜನ ಆದರೆ ಆದರೆ ವಿರೂಪಾಕ್ಷ ಮಹಾಸ್ವಾಮಿಗಳು ಗುರು ಸೇವೆ ಮಾಡಿ ಗುರುಕೃಪೆ ಸಂಪಾದಿಸ್ತಾ ಇರುವಾಗ ಒಂದು ಲೀಲೆ ಜರುಗ್ತದೆ. ಗುರುಗಳ ಸನ್ನಿಧಿಯಲ್ಲಿ ಜಂಗಮರು ಭಕ್ತಾದಿಗಳು ಕುಳಿತುಕೊಂಡಿದ್ದರು. ಆಗ ನಮ್ಮ ಚರಿತ್ರ ನಾಯಕರು ಚಿಗುರೆಯ ಚರ್ಮವನ್ನು ಸುತ್ತಿ ಬಗಲಲ್ಲಿ ಹಿಡಿದುಕೊಂಡು ಪದ್ಯವನ್ನು ಹಾಡುತ್ತಾ ಅವರ ಹತ್ತಿರ ಹಾದು ಗುರುಮಠವನ್ನು ಪ್ರವೇಶಿಸಿ ಎರಡನೇ ಬಾಗಿಲಿಂದ ಹೈದು ಹೊರಗೆ ಹೋಗುತ್ತಿರುವಾಗ ಆಗಲಿ ಕುಳಿತಂಥ ಜಂಗಮರು ಭಕ್ತರು ಈ ವಿಷಯವನ್ನು ಅಪಹಾಸ್ಯದ ರೀತಿಯಲ್ಲಿ ಗುರುಗಳಿಗೆ ತಿಳಿಸಿದಾಗ ಅಡವಿ ಸಿದ್ದೇಶ್ವರಂತಾರೆ, ಈಗ ಮೊದಲು ಎಲ್ಲರೂ ಪ್ರಸಾದ ತೆಗೆದುಕೊಳ್ಳ್ರಿ, ಆಮೇಲೆ ವಿರೂಪಾಕ್ಷನನ್ನು ಕರೆಸೋಣ, ವಿಚಾರ ಮಾಡೋಣ ಎಂದು ಹೇಳುತ್ತಿರುವಾಗ ಆಗ ಭಕ್ತರು ಜಂಗಮರು ಪ್ರಸಾದಕ್ಕೆ ಕುಳಿತುಕೊಂಡು ತಮ್ಮ ಲಿಂಗಕ್ಕೆ ಎಡೆಮಾಡಬೇಕೆಂದು ಕರಡಿಗೆ ತೆಗೆದು ನೋಡುತ್ತಾರೆ. ಎಲ್ಲರ ಲಿಂಗಗಳು ಮಾಯವಾಗಿದ್ದವು. ಎಲ್ಲರೂ ಗಾಬರಿಯಾಗಿ ಗುರುಗಳಿಗೆ ತಿಳಿಸುತ್ತಾ ಈ ಕಾರ್ಯ ವಿರೂಪಾಕ್ಷಿಯಿಂದಲೇ ಆಗಿದೆ, ಆತನೇ ಈ ಒಂದು ಕಾರ್ಯವನ್ನು ಮಾಡಿದಾನೆ ಎಂದು ಗುರುಗಳಿಗೆ ದೂರು ಹೇಳುತ್ತಿರುವಾಗ ಆಗ ಗುರುಗಳು ವಿರೂಪಾಕ್ಷನನ್ನು ಕರೆಸಿ ವಿಚಾರಿಸಿದಾಗ, ಗುರುಗಳೇ, ತಾವು ಆಸನದ ಮೇಲೆ ಕುಳಿತುಕೊಂಡಿದ್ದೀರಿ, ಭಕ್ತರು ಮಾತುಕತೆಗಳನ್ನು ನಡೆಸಿದ್ರು, ತಮ್ಮೆಲ್ಲರ ಮುಂದೆ ಪದ್ಯವನ್ನು ಹಾಡುತ್ತಾ ಚರ್ಮದ ಸುರುಳಿಯನ್ನು ಬಗಲಲ್ಲಿ ಹಿಡಿದುಕೊಂಡು ಹೋಗಿದ್ದು ನಿಜ, ಆದರೆ ನಾನು ಅವರನ್ನು ಮುಟ್ಟಿಲ್ಲ, ಮಾತನಾಡಿಸಿಲ್ಲ, ಅವರೇಕೆ ಸಿಟ್ಟಾಗಬೇಕು? ಏನಾದರೂ ಭೂಮಿ ತಾಯಿ ಮೇಲೆ ಕುಳಿತಂಥ ಹಾಸಿಗೆ ಮೈಲಾಯಿತೆ, ಈ ಚಿಗುರಿಯ ಚರ್ಮದಿಂದ ಅವರ ಮಡಿ ಮೈಲಿಗೆ ಆಯಿತೆ. ಮನಃಶುದ್ಧವಾದ ಮಡಿ ಅದು ನಿಜವಾದ ಮಡಿ, ಮನಃಶುದ್ಧವಿಲ್ಲದ ಮಡಿ ಅದು ಕಾಲು ಮಡಿ ಅಂತ ಹೇಳುತ್ತಾರೆ. ಇಂಥ ವಿಚಾರಗಳು ಗುರುಗಳ ಮುಂದೆ ಇಟ್ಟಾಗ ಗುರುಗಳಂತಾರೆ, ವಿರೂಪಾಕ್ಷಿ ನೀನು ದೊಡ್ಡಾತನಪ್ಪ, ಏನೋ ತಿಳಿಯದೆ ಮಾಡಿದ್ದಾರೆ, ಅವರ ಲಿಂಗಗಳನ್ನು ಕರುಣಿಸಿಬಿಡು, ಪ್ರಸಾದಕ್ಕೆ ಹೊತ್ತಾಗುವುದು ಎಂದಾಗ ಅವರೆಲ್ಲರೂ ನದಿಗೆ ಹೋಗಿ ನೀರಲ್ಲಿ ಪಾದವನ್ನು ಮುಳುಗಿಸುತ್ತಾ ಹೋಗಬೇಕು. ನೀರು ಮೊಳಕಾಲಿಗೆ ಬಂದ ನಂತರ ನಿಂತು ಅಡವಿ ಸಿದ್ದೇಶ್ವರ ಸ್ತೋತ್ರ ಮಾಡುತ್ತಾ ನೀರೊಳಗೆ ಕೈ ಹಾಕಿದರೆ ಅವರ ಲಿಂಗಗಳು ಅವರವರ ಕೈಗೆ ಸೇರ್ತಾ ಇವೆ ಎಂದು ನುಡಿದಾಗ ಅವರ ಅಪ್ಪಣೆಯಂತೆ ಭಕ್ತರು ಜಂಗಮರು ಹಾಗೆ ಮಾಡುತ್ತಿರುವಾಗ ಅವರವರ ಲಿಂಗಗಳು ಸಿಗ್ತಾ ಇವೆ. ಆಗ ಎಲ್ಲರೂ ಪ್ರಸಾದ ತೆಗೆದುಕೊಂಡು ವಿರೂಪಾಕ್ಷ ತಾತನನ್ನ ಸ್ತೋತ್ರ ಮಾಡುತ್ತಿರುವಾಗ ಹೊಗಳಿಕೆಗೆ ಹಿಗ್ಗದೆ ತೆಗಳಿಕೆಗೆ ಕುಗ್ಗದೆ ಅವರೆಲ್ಲರನ್ನ ಕುರಿತು ತೊಗಲಿನ ಬಗ್ಗೆ ಒಂದು ಪದ್ಯವನ್ನೇ ಹಾಡ್ತಾರೆ. ಎಂಥ ಪದ್ಯವನ್ನು ಹಾಡ್ತಾರೆ ನಾವು ನೀವೆಲ್ಲರೂ ಕೇಳೋಣ. ತೊಗಲಿನಾಟವು ತಿಳಿಯದಣ್ಣ, ತೊಗಲಿನಾಟವು ತಿಳಿಯದಣ್ಣ, ತೊಗಲಿನಾಟವು ತಿಳಿಯದಣ್ಣ,
ತೊಗಲಿನಾಟವು ತಿಳಿಯದಣ್ಣ ನಿತ್ಯ ಅಗಹರನ ಮುಂದೆ ತಾ ಪೂಜೆಗೊಂಬುವುದು ತೊಗಲಿನಾಟವು ತಿಳಿಯದಣ್ಣ ತೊಗಲಿನಾಟವು ತಿಳಿಯದಣ್ಣ ಸಿದ್ಧನ ಮುಂದೆ ಬಾರಿಸುವ ಸಂಬಾಳ ತೊಗಲು ಮದ್ದಲಿ ದಮ್ಮಡಿ ಹೊಳಿದಾಟುವ ಹರಿಗೋಲು ಜತ್ತಿಗೆ ಮಿಣಿಕಣ್ಣಿ ಪಾದ ರಕ್ಷೆಯು ತೊಗಲು ತೊಗಲಿನಾಟವು ತಿಳಿಯದಣ್ಣ ತೊಗಲಿನಾಟವು ತಿಳಿಯದಣ್ಣ ಕರಡಿ ಚೇರ ಬಂದು ಪಡದಾಳಿ ಬಾರು ಹರೆಯದ ಹುಡುಗರು ಹಾಡಿ ಬಾರಿಸುವ ಹಲಗಿ ದಿಮ್ಮು ತೊಗಲು ಕುರುಬರ ಬೀರನದು ದೊಳ್ಳು ತೊಗಲು ಪರಶಿವನ ಹೊದಿಕೆ ಗಜ ವ್ಯಾಗ್ರ ಎರಡರ ತೊಗಲು ಪರಿಯ ತಿಳಿಯಲು ನಿನ್ನ ಶರೀರವೇ ತೊಗಲು ತೊಗಲಿನಾಟವು ತಿಳಿಯದಣ್ಣ ತೊಗಲಿನಾಟವು ತಿಳಿಯದಣ್ಣ ತೊಗಲಿನಾಟವು ತಿಳಿಯದಣ್ಣ ತೊಗಲು ನಾ ತೊಗಲು ಹುಟ್ಟುವುದು ಹುಟ್ಟಿಸುವುದೊಂದು ತೊಗಲು ನೂತನ ಧಾನ್ಯ ಪದಾರ್ಥ ಬೆಳೆಸುವುದು ತೊಗಲು ಯಾತರ ಶೀಲ ಹಾಲು ಬರುವ ಮೊಲೆ ತೊಗಲು ಜ್ಯೋತಿ ರೂಪಗೆ ಸಂಗವೇನೆ ಗುರುರಾಯ ತೊಗಲಿನಾಟವು ತಿಳಿಯದಣ್ಣ ನಿತ್ಯ ಅಗಹರನ ಮುಂದೆ ತಾ ಪೂಜೆಗೊಂಬುವುದು ತೊಗಲಿನಾಟವು ತಿಳಿಯದಣ್ಣ ಅಣ್ಣ ತೊಗಲಿನಾಟವು ತಿಳಿಯದಣ್ಣ ತೊಗಲಿನಾಟವು ತಿಳಿಯದಣ್ಣ ತೊಗಲಿನಾಟವು ತಿಳಿಯದಣ್ಣ ಹೀಗೆ ತತ್ವ ಪದ್ಯವನ್ನು ಹಾಡಿ ತತ್ವಜ್ಞಾನಿಗಳನ್ನಾಗಿ ಮಾಡಿದರು. ಮುಟ್ಟಾದ ಮೂರು ದಿನಕ್ಕ ಹುಟ್ಟಿ ಬಂದಿದ್ದೇನು ಮುಡಿಚಟ್ಟ ಎಲ್ಲಿ ಆದ ಹೇಳು ಅನ್ನುವಂತಹ ತತ್ವವನ್ನು ಸಮಾಜದ ಜನತೆಗೆ ತಿಳಿಸಿದರು. ಇವರು ಗುರುವಿಗೆ ತಕ್ಕ ಶಿಷ್ಯರಾದರು. ಗುರುವಿನ ಹೃದಯಕ್ಕೆ ಹಿಡಿದ ಸ್ವಚ್ಛವಾದ ಕನ್ನಡಿ. ಗುರುವಿಗೆ ತನು ಮನ ಧನವನ್ನು ಅರ್ಪಿಸಿದರು ಎಂಬುದಕ್ಕೆ ಒಂದು ದೃಷ್ಟಾಂತವನ್ನು ನಾವು ಕೇಳಿದರೆ ಚೆನ್ನಾಗಿರ್ತದೇನೋ ಅಂತ. ಮಠದಲ್ಲಿ ಒಮ್ಮೆ ಪೂಜ್ಯರ ಸನ್ನಿಧಾನದಲ್ಲಿ ಶಿವಾನುಭವ ಚರ್ಚೆ ನಡೆದಿತ್ತು. ಗುರುಗಳ ಕಣ್ಣಿಗೆ ವಿರೂಪಾಕ್ಷ ಮಹಾಸ್ವಾಮಿಗಳು ಕಾಣಿಸಲೇ ಇಲ್ಲ. ಅವರನ್ನು ನೋಡದೆ ಮಾತನಾಡಿಸದೆ ಗುರುಗಳಿಗೆ ಸಮಾಧಾನವೇ ಆಗುತ್ತಿರಲಿಲ್ಲ. ಆಗ ಗುರುಗಳು ವಿರೂಪಾಕ್ಷಿ ವಿರೂಪಾಕ್ಷಿ ಎಂದು ಕೂಗ್ತಾ ಇದ್ದಾರೆ. ವಿರೂಪಾಕ್ಷ ಸ್ವಾಮಿಗಳು ಆಗ ಮೂರು ಅಂತಸ್ಥದ ಮಾಡಿ ಮೇಲೆ ಒಬ್ಬರೇ ಏಕಾಂತದಲ್ಲಿ ಧ್ಯಾನ ಮಾಡ್ತಾ ಇದ್ರು. ಗುರುಗಳ ಶಬ್ದ ಕೇಳಿದ ಆ ಕ್ಷಣವೇ ಗುರುಗಳು ಕೂಗುತ್ತಿದ್ದಾರೆ, ನಾನು ಮೂರು ಅಂತಸ್ಥ ಇಳಿದು ಹೋಗುವುದು ತಡವಾಗುವುದೆಂದವರೇ ಏಕಕಾಲಕ್ಕೆ ಮೂರು ಅಂತಸ್ತಿನ ಮಹಡಿಯಿಂದ ಮೇಲಿನಿಂದ ಕೆಳಗೆ ಹಾರಿ ಗುರುವಿಗೆ ನಮಸ್ಕಾರ ಮಾಡಿ ಕೈ ಜೋಡಿಸಿಕೊಂಡು ನಿಂತುಕೊಂಡಿದ್ದಾರೆ. ಈ ದೃಶ್ಯವನ್ನು ಕಂಡು ಗುರುಗಳಿಗೂ ಭಕ್ತ ಸಮೂಹಕ್ಕೂ ಬಹಳ ವಿಚಿತ್ರವಾಗಿದೆ. ಗುರುಗಳವನ ಭಕ್ತಿಯನ್ನು ಕಂಡು ವಿರೂಪಾಕ್ಷ ನಿನ್ನ ಗುರುಭಕ್ತಿ ಬಹಳ ದೊಡ್ಡದಪ್ಪ, ಏಕಲವ್ಯ ಗುರುಗಳಿಗೆ ತನ್ನ ಹೆಬ್ಬರಳನ್ನೇ ಕತ್ತರಿಸಿ ಗುರು ಕಾಣಿಕೆಯನ್ನು ಕೊಟ್ಟನೆಂದು ನಾವು ಕೇಳುತ್ತಿದ್ದೆವು. ಆದರೆ ನೀನು ಪ್ರಾಣವನ್ನೇ ಗುರುವಿಗೆ ಅರ್ಪಿಸಿರುವ ಧೀಮಂತ ಶಿಷ್ಯ, ನಿನ್ನ ದೇಹದ ಪರವೆ ಇಲ್ಲದೆ ಸೇವೆ ಮಾಡುತ್ತಿರುವಿಪ. ನಿರ್ಮಲ ಮನಸ್ಸಿನಿಂದ ನಿಶ್ಚಿಂತನಾಗಿ ನಿರಾತಂಕನಾಗಿ ನಿರ್ಮೋಹತ್ವದಿಂದ ಕಾಯಕ ಮಾಡಿದ್ದಕ್ಕೆ ನೀನು ಇನ್ನು ವಿರೂಪಾಕ್ಷನಲ್ಲ. ಇಂದಿನಿಂದ ನೀನು ನಿರುಪಾಧಿ, ಇಂದಿನಿಂದ ನೀನು ನಿರುಪಾಧಿ, ಇಂದಿನಿಂದ ನೀನು ನಿರುಪಾಧಿ ಸ್ವರೂಪನಾಗಿರುವಿ. ನಿನ್ನನ್ನು ನಾನು ನಿರುಪಾಧಿ ಎಂದೇ ಕರೆಯುತ್ತೇನೆಂದು ಆಶೀರ್ವದಿಸಿದರು. ವಿರೂಪಾಕ್ಷ ಮಹಾಸ್ವಾಮಿಗಳು ಗುರುಕರ್ಣೆಯಿಂದ ನಿರುಪಾಧಿ ಮಹಾಸ್ವಾಮಿಗಳಾಗಿದ್ದಾರೆ. ಹೀಗೆ ಕೆಲವು ಕಾಲ ಗತಿಸುತ್ತಿರುವಾಗ ಮಲ್ಲಾಪುರ ಬಾಳಪ್ಪನು ಭಕ್ತ ದಿನಾಲು ಮಠದ ರಜಾಂಗಣದಲ್ಲಿ ಸ್ವಚ್ಛ ಮಾಡಿ ಹೋಗ್ತಾ ಇದ್ದ. ಅದು ಯಾರಿಗೂ ಗೊತ್ತಾಗಿರಲಿಲ್ಲ. ಒಂದು ದಿವಸ ಗುರುಗಳಿಗೆ ಅದನ್ನು ಕಾಣಿಸ್ತದೆ. ಬಾಳಪ್ಪನನ್ನು ಕರೆದು ಅವನ ಭಕ್ತಿಗೆ ಮೆಚ್ಚಿ ಅವನಿಗೆ ಲಿಂಗದೀಕ್ಷೆಯನ್ನು ಕೊಟ್ಟು ನೀನು ಇನ್ನು ಮುಂದೆ ಬಾಳಪ್ಪನಲ್ಲ ಬಾಳಯ್ಯನೆಂದು ಹರಿಸಿದರು ಮಹಾಸ್ವಾಮಿಗಳು. ಒಂದು ದಿವಸ ನಿರುಪಾದಿಕ ಮಹಾಸ್ವಾಮಿಗಳು ಬಾಳಯ್ಯ ಶರಣರು ಬೆಳಿಗ್ಗೆ ಮೂರು ಗಂಟೆಗೆ ಎದ್ದು ಮಾತನಾಡುತ್ತಾ ಕುಳಿತಿರುವಾಗ ಗುರುಗಳಿಗೂ ಎಚ್ಚರವಾಗಿದೆ. ಆಗ ಇಬ್ಬರನ್ನು ಕರೆದು ಮುಖ ತೊಳಿಸಿ ಭಸ್ಮ ಹಚ್ಚಿ ಎರಡು ಸಣ್ಣ ಧೂಳದ ಗಟ್ಟಿ ಉಂಡಿಯನ್ನು ಒಂದು ದೊಡ್ಡ ಧೂಳದ ಗಟ್ಟಿ ಉಂಡಿಯನ್ನು ಎರಡು ಬಗಸೆ ಪ್ರಸಾದ ಐದು ಬಗಸೆ ಅಕ್ಕಿಯನ್ನು ಆಶೀರ್ವದಿಸಿ ಅಂಬಲಿಯ ಮಗಿಯನ್ನು ಕೈಯಲ್ಲಿ ಕೊಟ್ಟು ಪೂರ್ವ ದಿಕ್ಕಿಗೆ ತೌಗ ಎಂಬ ಗ್ರಾಮ ಇರುವುದಪ್ಪ.
ಆ ಊರ ಹೊರಗೆ ಒಂದು ಪತ್ರಿವನ ಇರುವುದು. ಆ ಗಿಡದಡಿಯಲ್ಲಿ ಈಶ್ವರ ಪೀಠ ಇರ್ತಾ ಇದೆ. ಅಲ್ಲಿ ಈ ಕಾಯಿಯನ್ನು ಧೂಳದ ಗಟ್ಟಿಯನ್ನು ಇಟ್ಟು ಪ್ರತಿನಿತ್ಯ ಪೂಜೆಯನ್ನು ಮಾಡುತ್ತಾ ಬಂದು ಭಕ್ತರಿಗೆ ಅಂಬಲಿಯನ್ನು ಕೊಡುತ್ತಾ ಹೋಗು, ಅಡವಿ ಸಿದ್ದೇಶನು ಎಲ್ಲವೂ ಒಳ್ಳೆಯದು ಮಾಡುವನೆಂದು ಹೇಳಿ ಅಲ್ಲಿ ನಿಮ್ಮ ಹತ್ತಿರವಾಗಿರುವಂತಹ ಒಂದು ಮಠವನ್ನು ಕಟ್ಟಿಸು, ಭಕ್ತರ ಕಲ್ಯಾಣಕ್ಕಾಗಿ ಸದಾ ಶರೀರ ಸವಿಸು, ನೀನು ಪವಾಡ ಪುರುಷನಾಗಿ ಮೆರೆಯುತ್ತಿ ಎಂದು ಹೇಳಿ ಬಾಳಯ್ಯನಿಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ. ಅದು ಇಂದಿನಿಂದ ಬಹಳ ಪ್ರಸಿದ್ಧಿಯಾಗಿ ಮೆರೀತಾ ಇದೆ ಆ ಮಠವನ್ನು. ಅದೇ ಪ್ರಕಾರವಾಗಿ ನಿರುಪಾಧಿಕರನ್ನು ಕರೆದು ನೀನು ಜ್ಞಾನ ಮಾರ್ಗವನ್ನು ಜಗತ್ತಿಗೆ ನೀಡಿ ಜ್ಞಾನಿಯಾಗಬೇಕಪ್ಪ. ಬಡವ ಶ್ರೀಮಂತರೆನ್ನದೆ, ಜಾತಿ ಮತಗಳನ್ನು ಎಣಿಸದೆ, ನೊಂದವರ ಬೆಂದವರ ನಂಬಿದವರನ್ನು ಉದ್ಧಾರ ಮಾಡಿ ಪವಾಡ ಪುರುಷನಾಗಿ ಮೆರೆಯುವೆ ಎಂದು ಹೇಳಿ ಒಂದು ದೊಡ್ಡ ವಿಹೂತಿಗಟ್ಟಿಯನ್ನು, ಐದು ಪ್ರಸಾದದ ಚೀಟಗಳನ್ನು, ಐದು ಬಗಸೆ ಅಕ್ಕಿಯನ್ನು ಒಂದು ದೊಡ್ಡ ಪರಾತಲಿಟ್ಟು ಉಡಿಯಲಿಟ್ಟು ಆಶೀರ್ವದಿಸಿದ್ದಾರೆ. ಒಂದು ದಮಡಿ ಗಾಡಿಯನ್ನು, ಎರಡು ಎತ್ತುಗಳನ್ನು ಕೊಟ್ಟು ನೀನು ಪೂರ್ವ ದಿಕ್ಕಿಗೆ ಹೋಗು. ಅಲ್ಲಿ ಒಂದು ಬರುವುದು ಚಿಕ್ಕೊಪ್ಪ ಎಂಬ ಗ್ರಾಮ. ಅಲ್ಲಿ ಹದಗಡ್ಲಿ ಭೀಮರಾಯಪ್ಪ ಭಕ್ತನೂ ಇರುವನು. ಅವನು ಬಹಳ ಭಕ್ತಿವಂತನಪ್ಪ. ಅವನು ನಮಗೆ ಆಸ್ತಿ ಕೊಡುತ್ತೇನೆಂದು ಅಮಾವಾಸ್ಯೆಗೆ ಬಂದಾಗ ಹೇಳ್ತಾ ಇದ್ದ. ನಮ್ಮ ಮರಿ ಬರ್ತದಪ್ಪ, ಅವಾ ಕೊಡುವೆ ಅಂತ ನಾನು ಹೇಳಿದ್ದೆ. ಆ ವಿಚಾರವನ್ನು ಅವನಿಗೆ ತಿಳಿಸು, ಅಲ್ಲಿ ವಸ್ತಿ ಮಾಡು, ನಡುವೆ ಎಲ್ಲಿ ವಸ್ತಿ ಮಾಡಬೇಡ. ಅಲ್ಲಿಂದ ಮುಂದೆ ತಲಿಕಟ್ಟಿ ಎಂಬ ಊರು ಹೊರಗೆ ಹೊನ್ನಪ್ಪನ ಕೆರೆ, ಆ ಕೆರೆಯ ಮಧ್ಯದಲ್ಲಿ ಒಂದು ಪತ್ರಿ ಗಿಡವಿದೆಯಪ್ಪ, ಅಲ್ಲಿ ಧೂಳದ ಗಟ್ಟಿಯನ್ನು ಪೂಜಿಸ್ತಾ ಹೋಗು. ಎಲ್ಲ ರೀತಿಯಿಂದ ಭಕ್ತರು ಸಹಾಯವಾಗ್ತದೆ, ಭವ್ಯವಾದ ಮಠವಾಗ್ತದೆ, ಮುಕ್ತಿಯ ಕ್ಷೇತ್ರವಾಗ್ತದೆ, ದಾಸೋಹ ಮಠವಾಗಿ ಅನ್ನದಾನ ಜ್ಞಾನದಾನ ನಡೆದು ದೇಶದ ನಾನಾ ಮೂಲೆಗಳಿಂದ ಭಕ್ತರು ಬಂದು ದರ್ಶನ ಪಡೆದು ಭಕ್ತರಾಗುವರೆಂದು ಹೇಳಿ ಆಶೀರ್ವದಿಸಿ ನಿನ್ನ ಮೂರು ತಲೆಗೆ ಮುಕ್ತಿಯಾಗುವುದೆಂದು ಮತ್ತೆ ಆ ಮಹಾಶಿವಯೋಗಿಗಳು ಆಶೀರ್ವಾದ ಮಾಡಿದರು. ಗುರುಗಳ ಕೃಪೆಯನ್ನು ಪಡೆದುಕೊಂಡು ಬಾಳಯ್ಯ ಶರಣರು ತೌಗ ಗ್ರಾಮಕ್ಕೆ ಹೋಗಿದ್ದಾರೆ. ನಮ್ಮ ಚರಿತ್ರ ನಾಯಕರು ಚಿಕ್ಕಪ್ಪ ಗ್ರಾಮಕ್ಕೆ ಹದಗಳ್ಳಿ ಭೀಮರಾಯಪ್ಪನ ಮನೆಗೆ ಬಂದು ಗುರುಗಳ ವಿಷಯವನ್ನು ತಿಳಿಸಿ ಅವರ ಮನೆಯಲ್ಲಿ ಸ್ನಾನ ಪೂಜೆ ಪ್ರಸಾದ ಮುಗಿಸಿಕೊಂಡು ಅಲ್ಲಿಯ ಭಕ್ತರನ್ನು ಕೂಡಿಸಿಕೊಂಡು ಶಿವಾನುಭವ ತತ್ವವನ್ನು ವಿಚಾರಿಸುತ್ತಾ ಬುದ್ಧಿ ಮಾತನ್ನು ಹೇಳುತ್ತಾರೆ. ಬುದ್ಧಿ ಬಾರದು ಮನಕ್ಕೆ ಬುದ್ಧಿ ಬಾರದು, ಬುದ್ಧಿ ಬಾರದು ಮನಕ್ಕೆ ಬುದ್ಧಿ ಬಾರದು, ಸಾಧ್ಯ ಮಾಡಿ ಸಿದ್ಧ ನಡಿಯೋಳು ಇದ್ದು ಬ್ರಹ್ಮನಾಗುವಂಥ, ಮರೆಯದಲೆ ತನ್ನ ನಿಜದಿ ಬೆರೆತು ವಸ್ತುವಾಗುವಂಥ, ಬುದ್ಧಿ ಬಾರದು ಮನಕ್ಕೆ ಬುದ್ಧಿ ಬಾರದು, ಬುದ್ಧಿ ಬಾರದು ಮನಕ್ಕೆ ಬುದ್ಧಿ ಬಾರದು. ಇದರ ನುಡಿಯ ಗುರುವಿಗಾಡು ಚದುರಿಕೆಯ ಬಿಟ್ಟು ಸದಮಲಾನಂದವಾಗೋ ಮಧುರ ಮುಕ್ತಿ ಆಗುವಂಥ, ಬುದ್ಧಿ ಬಾರದು ಮನಕ್ಕೆ ಬುದ್ಧಿ ಬಾರದು, ಕಠಿಣ ವಾಕ್ಯಗಳನ್ನು ಬಿಟ್ಟು ಕುಟಿಲತನವನ್ನು ಸುಟ್ಟು ಹಠವು ಕಳೆದು ಶಾಂತ ಗುಣದಿ ಘಟವೇ ಲಿಂಗವಾಗುವಂಥ, ಬುದ್ಧಿ ಬಾರದು ಮನಕ್ಕೆ ಬುದ್ಧಿ ಬಾರದು. ಸುಳ್ಳು ಮಾತಿನಿಂದ ಕಳ್ಳ ವಚನ ಮಾಕನಿಷ್ಟ, ಎಳ್ಳಿನಷ್ಟು ಸುಖವಿಲ್ಲಂತ ಒಳ್ಳೆ ಬೈಲು ಆಗುವಂಥ, ಬುದ್ಧಿ ಬಾರದು ಮನಕ್ಕೆ ಬುದ್ಧಿ ಬಾರದು, ಅಡವಿ ಸ್ವಾಮಿ ನಿರೂಪಾದಿ ಬೆಡಗು ಅಲ್ಲವೆಂದು ದೃಢ ನಂಬಿ ಶುದ್ಧವಾಗಿ ಮೃಡನು ತಾನೆ ಆಗುವಂಥ, ಗುರುದೇವ ಅಡವೀಶ ಬುದ್ಧಿ ಬಾರದು ಮನಕ್ಕೆ ಬುದ್ಧಿ ಬಾರದು, ಬುದ್ಧಿ ಬಾರದು ಬುದ್ಧಿ ಬಾರದು. ಇಂಥ ಅನುಭವದ ಹಾಡುಗಳ ಮೂಲಕ ತತ್ವವನ್ನು ಬೋಧಿಸಿ ಭೀಮರಾಯಪ್ಪನನ್ನ ಜೊತೆಗೆ ಕರೆದುಕೊಂಡು ಸಂಚಾರ ಮಾಡುತ್ತಾ ಮಹಾಲಿಂಗೇಶ್ವರ ದರ್ಶನ ಮಾಡಿಕೊಂಡು ಸವದತ್ತಿಗೆ ಬಂದು ಅಲ್ಲಿ ಜೋಗಳ ಭಾವಿ ಸತ್ಯವ್ವನ ದರ್ಶನ ಮಾಡಿಕೊಂಡು ದೇವಿಯ ದಿವ್ಯ ದರ್ಶನಕ್ಕೆ ಬಂದಿದ್ದಾರೆ. ಅಷ್ಟೊತ್ತಿಗೆ ಪೂಜಾರಿಗಳು ಗುಡಿಯ ಬಾಗಿಲು ಹಾಕಿ ಬೀಗ ಹಾಕಿಕೊಂಡು ಹೋಗಿದ್ದರು. ಸೇವಕ ಹೇಳ್ತಾನೆ, ಗುರುಗಳೇ ಬೀಗ ಹಾಕಿಕೊಂಡು ಹೋಗಿದ್ದಾರೆ ಪೂಜಾರಿಗಳು ಅಂದಾಗ ನಿರುಪಾಧಿ ಸ್ವಾಮಿಗಳು ಅಂತಾರೆ,
ದೇವಿ ಕೀಲಿ ಹಾಕಿದಾಳೋ ಅಥವಾ ಪೂಜಾರಿ ಬೀಗ ಹಾಕಿದ್ದಾನೋ ಅಂದಾಗ, ಬುದ್ಧಿ ಪೂಜಾರಿಗಳು ಹಾಕಿದ್ದಾರೆ ಅಂದಾಗ, ಮಹಾಸ್ವಾಮಿಗಳು ಕಡತಾಳವು ತೆಗೆದುಕೊಂಡು ಭೀಮರಾಯ ಇಕಡೆ ಬಾ ಅಂತಿಳುಕೊಂಡು ಅವನನ್ನು ಮಗ್ಗಲಲ್ಲಿ ಕೂಡಿಸಿಕೊಂಡು ಏಕದಾರಿಯನ್ನು ತೆಗೆದುಕೊಂಡು ಒಂದು ಪದ್ಯವನ್ನು ಹಾಡಿ ಅಂಗೈಯಲ್ಲಿ ಕರ್ಪೂರ ಹಚ್ಚಿ ಬೆಳಗುತ್ತಿರುವಾಗ ಹಾಕಿದ ಬೀಗ ಕಳಚಿ ಕೆಳಗೆ ಬಿದ್ದಿದೆ. ಬಾಗಿಲು ತನ್ನಿಂದ ತಾನೇ ತೆರೆದಿದೆ. ಆಗ ದಿವ್ಯ ದರ್ಶನವನ್ನ ದೇವಿ ಕೊಟ್ಟು ಪ್ರತ್ಯಕ್ಷಳಾಗ್ತಾಳೆ. ಅಷ್ಟೇ ಅಲ್ಲ, ನೀನು ದಿವ್ಯ ಜ್ಞಾನಿಯಾಗಿ ಲೋಕವಿಖ್ಯಾತಿಯಾಗಿ ಲೋಕದ ಜನತೆಯಲ್ಲಿ ಅಡಗಿರುವ ಜ್ಞಾನದ ಕತ್ತಲೆಯನ್ನು ಕಳೆದು ಸುಜ್ಞಾನದ ಬೆಳಕನ್ನು ನೀಡು ಎಂದು ಆಶೀರ್ವದಿಸಿದಳು ಮಾತಾಯಿ. ದೇವಿಯ ದರ್ಶನ ಪಡೆದುಕೊಂಡು ಹೋಗುತ್ತಿರುವಾಗ ಒಂದು ಎತ್ತಿಗೆ ದಣಿವಾಗಿತ್ತು. ಆಗ ಜಾಯಪ್ಪ ದೊರೆ ಮನೆಗೆ ಬಂದು, ಒಂದು ಎತ್ತಿಗೆ ದಣವಾಗಿದೆಯಪ್ಪ, ಒಂದು ಎತ್ತು ಕೊಡಬೇಕಂದಾಗ ಜಾಯಪ್ಪ ದೊರೆ ಒಂದು ಎತ್ತು ಕೊಡಲು ಸಿದ್ಧನಾದ. ನಿರುಪಾದಿ ಸ್ವಾಮಿಗಳಂತಾರೆ, ಅಪ್ಪ ಒಂದೇ ಎತ್ತು ಬೇಡಪ್ಪ, ಎರಡೆತ್ತು ಕೊಡು ಅಂದಾಗ, ತಾತ್ನವರೇ ಒಂದೇ ಎತ್ತಿಗೆ ದಣವಾಗಿದೆ ಎಂದು ಹೇಳಿರುವಿರಿ, ಎರಡು ಎತ್ತುಗಳು ಏಕೆ ಅಂದಾಗ, ಅವರು ಹೇಳ್ತಾರೆ ಅಪ್ಪ ಒಂದಕ್ಕಿಂತ ಎರಡು ಲೇಸು. ತಿಳಿದು ನೋಡಯ್ಯ ಮಹಾರಾಜ, ಇಳಿಯೊಳಗೆ ಎರಡರೆಂದಿರುವುದು ಬಹು ತೇಜ ಎಂದು ಆ ಹಾಡಿನ ಮೂಲಕ ಆ ಮಹಾ ಭೀಮರಾಯಪ್ಪನನ್ನು ಕರೆಸಿಕೊಂಡು ಹೇಳ್ತಾರೆ ಏನಂದು. ತಿಳಿದು ನೋಡಯ್ಯ ಮಹಾರಾಜ, ಇಳೆಯೊಳಗೆ ಎರಡರಿಂದಿಹುದು ಬಹುತೇಜ. ತಿಳಿದು ನೋಡಯ್ಯ ಮಹಾರಾಜ, ಇಳೆಯೊಳಗೆ ಎರಡರಿಂದಿಹುದು ಬಹುತೇಜ. ಏಕಮೇವಾತ್ಮನ ಸ್ತೋತ್ರ ಪಾದಗಳೆರಡು ಲೋಕದೊಳು ಬೆಳಗುವ ಸೂರ್ಯಚಂದ್ರರು ಎರಡು. ಆಕಾರ ನಿರಾಕಾರ ಕೂಡಲು ಎರಡು ನೀ ಕರುಣಿ ಹರಿಯಲಿ ಬೇಕು ಹಗಲಿರುಳು ಎರಡು. ಏಕಾಂತ ಬಹಿರಂಗ ಎಂಬು ಮಾತಿದು ಎರಡು ಝೇಂಕಾರ ಓಂಕಾರನಾದ ಶಬ್ದಗಳೆರಡು ನಾದ ಶಬ್ದಗಳೆರಡು. ಈ ಕಾಯದೊಳಗಿರುವ ಕಣ್ಣುಗಳು ಎರಡು ಕಿವಿಗಳೆರಡು ಜೋತೆಯಲ್ಲಿ ಅರಿತರೆ ಕೈಯೆರಡು ಕಾಲೆರಡು ಸಾಕಾರದ ನಿನ್ನು ಸಾಕಾರವ ನಿನ್ನು ನಾಲಿಗೆ ಎರಡು. ತಿಳಿದು ನೋಡಯ್ಯ ಮಹಾರಾಜ, ತಿಳಿದು ನೋಡಯ್ಯ ಮಹಾರಾಜ, ಇಳೆಯೊಳಗೆ ಎರಡರಿಂದಿಹುದು ಬಹುತೇಜ. ಗಂಡ ಹೆಂಡತಿಯರಡು ಕುಂದು ಸಂತೋಷರಡು ದೀಪಕ್ಕೆ ಬತ್ತಿಯರಡು ನೀಲಾಂಜನಗಳೆರಡು ಅಂದು ಇಂದು ಎರಡು ಶಿವ ಜೀವರೆರಡು ಮಂದ ಕುಶಲ ಎರಡು ಮಂದಿ ಕೂಡಿದರೊಳಗೆ ಬಂಟ ಹೇಡಿ ಎರಡು ಚಂದದಿಂದಲಿ ಜಂಗಮ ಸ್ಥಾವರ ಎರಡು ಮಾನ್ಯರೊಳಗೆ ಮಂತ್ರಿ ರಾಜರು ಎರಡು ಕಂದು ಗೊರಳನ ಹಾಡುವ ಸ್ವರ ಅಪಸ್ವರ ಎರಡು. ತಿಳಿದು ನೋಡಯ್ಯ ಮಹಾರಾಜ, ತಿಳಿದು ನೋಡಯ್ಯ ಮಹಾರಾಜ, ಇಳೆಯೊಳಗೆ ಎರಡರಿಂದಿಹುದು ಬಹುತೇಜ. ಇಳೆಯೊಳಗೆ ಎರಡರಿಂದಿಹುದು ಬಹುತೇಜ. ಇಳೆಯೊಳಗೆ ಎರಡರಿಂದಿಹುದು ಬಹುತೇಜ. ಎರಡರ ತತ್ವವನ್ನು ಅನೇಕ ರೀತಿಯಾಗಿ ಆ ಜಾಯಪ್ಪ ದೇಸಾಯಿಗೆ ಹೇಳ್ತಾರೆ. ನೀನು ನಾನು ಎರಡು, ಸರಿಯಾದ ತಾಳಮದ್ದಲೆ ಎರಡು, ಹುಟ್ಟು ಸಾವು ಎರಡು, ತಿಳಿದು ನೋಡಯ್ಯ ಮಹಾರಾಜ ಎಂದು ಅನೇಕ ರೀತಿಯಾಗಿ ಪದ್ಯವನ್ನು ಕೇಳಿದ ಜಾಯಪ್ಪ ದೇಸಾಯಿಯು ಎರಡು ಎತ್ತುಗಳನ್ನು ಕೊಟ್ಟು ಅವರ ಆಶೀರ್ವಾದನ ಪಡೆದುಕೊಂಡಿದ್ದಾನೆ. ನಿರುಪಾದಿ ಸ್ವಾಮಿಗಳು ಮುಂದೆ ಸಾಗುತ್ತ ಶಿರಸಿ ಬಂಧನಪುರವನ್ನು ಅಂದರೆ ತಲಿಕಟ್ಟನ್ನು ತಲುಪಿದ್ದಾರೆ. ಹೊನ್ನಪ್ಪನ ಕೆರೆಯನ್ನು ಒಬ್ಬ ಭಕ್ತನಿಂದ ಗುರುತಿಸಿಕೊಂಡು ಅಡವಿ ಸಿದ್ದೇಶ್ವರನ ತೋರಿದ ಸ್ಥಳವನ್ನು ಏಕದಾರಿಯನ್ನ ಕಡತಾಳವನ್ನು ಹಿಡಿದುಕೊಂಡು ಹುಡುಕಾಡುತ್ತಿರುವಾಗ ಆಗ ಕಾವಲುಗಾರನು ಅವರನ್ನು ತಡೆದು, ಇಲ್ಲಿ ಯಾರಿಗೂ ಪ್ರವೇಶವಿಲ್ಲ, ಇಲ್ಲಿ ಬ್ರಹ್ಮರಾಕ್ಷಸ ಘಟಸರ್ಪ ಇರುವೋಪ, ಒಳಗೆ ಹೋದವರು ತಿರುಗಿ ಬರುವುದೇ ಇಲ್ಲ, ಅದಕ್ಕಾಗಿ ನನಗೆ ಕಾವಲುಗಾರನಾಗಿ ನೇಮಿಸಿದ್ದಾರೆ, ಒಳಗೆ ಹೋಗಬೇಡಿರಿ ಎಂದು ಹೇಳುತ್ತಿರುವಾಗ, ಅಪ್ಪ ಕಾವಲುಗಾರ ಕ್ರೂರ ಪ್ರಾಣಿಗಳೇನು ಅದಾವಲ್ಲ, ಅವು ನಮ್ಮನ್ನು ಏನೂ ಮಾಡುವುದಿಲ್ಲ, ನಾವು ಅವುಗಳಿಗೆ ತ್ರಾಸು ಕೊಟ್ಟರೆ ನಮಗೆ ಅವು ತ್ರಾಸು ಕೊಡ್ತಾವಪ್ಪ, ನೋಡೋಣ ನನಗೆ ಏನು ಮಾಡುತ್ತವೆ ಮಾಡಲಿ, ನಾನು ಹೋಗುತ್ತೇನೆಂದು ಕಾವಲುಗಾರನ ಸಲಹೆಯನ್ನು ಕೇಳಿ ಒಳಗೆ ಹೋಗ್ತಾರೆ ಮಹಾಶಿವಯೋಗಿಗಳು. ಒಳಗೆ ಹೋದಾಕ್ಷಣವೇ ಅಡವಿ ಸಿದ್ಧರು ಒಂದು ಪತ್ರಿಯ ಗಿಡದ ಕೆಳಗೆ ಪಾದವನ್ನು ಊರಿದ ಸ್ಥಳವು ನಿರುಪಾದಿ ಮಹಾಸ್ವಾಮಿಗಳಿಗೆ ಸಿಕ್ಕಿದೆ. ಆನಂದವಾಗಿ ಕುಣಿ ಕುಣಿತಾ ಇದ್ದಾರೆ ಮಹಾಸ್ವಾಮಿಗಳು.
ಆಗ ಬ್ರಹ್ಮರಾಕ್ಷಸ ಗಡಸರ್ಪಗಳು ಅರ್ಭಡಿಸುತ್ತ ಬರುತ್ತಲಿವೆ. ಪೂಜ್ಯರಿಗೆ ಭಯವಾಗಲಿಲ್ಲ. ಸುಮ್ಮನೆ ಅಡವಿ ಸಿದ್ದೇಶ್ವರನ ನೇತ ನಿಂತುಕೊಂಡಾಗ ಬ್ರಹ್ಮರಾಕ್ಷಸ ಗಡಸರ್ಪಗಳು ಓಡಿ ಬಂದು ಶಿವಯೋಗಿಯ ಪಾದಕ್ಕೆ ನಮಸ್ಕಾರ ಮಾಡ್ತಾ ಇವೆ. ಮಾಡಿ ತಮ್ಮ ಮೌನದ ಮಾತುಗಳಿಂದ ಹೇಳುತ್ತವೆ, ಗುರುದೇವ, ನಾವು ಇಲ್ಲಿಯವರೆಗೆ ಆನಂದದಿಂದ ಕಾಲವನ್ನು ಕಳೆದಿದ್ದೇವೆ. ಇಲ್ಲಿವರೆಗೆ ನಾವೇ ರಾಜರು, ನಾವೇ ಪ್ರಜೆಗಳು, ಹೇಳುವವರು ಕೇಳುವರು ಯಾರೂ ಇರಲಿಲ್ಲ. ಇನ್ನು ಮೇಲೆ ನೀವೇ ನಮಗೆ ಒಡೆಯರು. ನೀವು ಹೇಳಿದಂತೆ ಕೇಳುತ್ತೇವೆ. ನಮ್ಮನ್ನು ಇಲ್ಲಿಂದ ಹೊರಗೆ ಹಾಕಬೇಡಿರಿ ಎಂದು ಕೇಳುತ್ತಿರುವಾಗ, ಆಗಲಿ, ನಿಮ್ಮ ಇಚ್ಛೆಯಂತೆ, ಆದರೆ ನೀವು ಯಾರಿಗೆ ತೊಂದರೆ ಕೊಡಬಾರದು, ಭೆಟ್ಟಿಯಾಗಬಾರದು, ಗುಪ್ತ ರೀತಿಯಲ್ಲಿ ಪವಾಡ ನಡೆಯಬಹುದು ಅಂತ ಅಪ್ಪಣೆ ಮಾಡಿದರು. ಅವರ ಅಪ್ಪಣೆಯನ್ನು ಒಪ್ಪಿಕೊಂಡು ಅಂದಿನಿಂದ ಇಂದಿನವರೆಗೆ ಹಾಗೆ ನಡೆಯುತ್ತಲೇ ಬಂದಿದೆ. ಇಷ್ಟಾಗುವುದರೊಳಗೆ ಕಾವಲುಗಾರನು ಊರಲ್ಲಿ ಎಲ್ಲರಿಗೆ ವಿಚಾರವನ್ನು ತಿಳಿಸಿದಾಗ ಊರ ಗೌಡರು ಹಿರಿಯರು ಎಲ್ಲರೂ ಬಂದು ನೋಡಿ ಆ ಮಹಾತ್ಮನನ್ನು ಕಂಡು ನಮಸ್ಕರಿಸ್ತಾ ಇದ್ದಾರೆ. ಆ ಮಹಾತ್ಮನನ್ನು ಅರಿತುಕೊಂಡು ಎಲ್ಲ ವಿಚಾರ ತಿಳಿದುಕೊಂಡು ಅವರಿಗೆ ಎಲ್ಲ ವ್ಯವಸ್ಥೆಯನ್ನು ಮಾಡಿ ಒಂದು ಚಪ್ಪರವನ್ನು ಹಾಕಿಸ್ತಾ ಇದ್ದಾರೆ. ನಂತರ ಭವ್ಯವಾದ ಮಠವನ್ನೇ ಕಟ್ಟಿಸಿದರು. ಪವಾಡ ಪುರುಷರಾಗಿ ಅನ್ನದಾಸುಹುಕ್ಕಾಗಿ ಕಾಯಕವೇ ಕೈಲಾಸವೆಂದರಿತು ನಡೆಯುತ್ತಿರುವಾಗ ಈ ಸುದ್ದಿ ಬಳಗಾನೂರಲ್ಲಿರುವ ತಾಯಿಯವರಿಗೆ, ಪತ್ನಿಯವರಿಗೆ, ಅವರ ಮಗ ಸುವರ್ಣ ಸ್ವಾಮಿಗಳಿಗೆ, ಮಾವನವರಿಗೆ ತಿಳಿದಾಗ ಅವರು ಕೂಡ ತಲೆಕಟ್ಟಿಗೆ ಬಂದಿದ್ದಾರೆ. ಆಗ ನಿರುಪಾದಿ ಸ್ವಾಮಿಗಳು ನಡೆದ ಘಟನೆಗಳನ್ನು ಎಲ್ಲರಿಗೆ ತಿಳಿಸಿದ್ದಾರೆ. ಅವರು ಇವರು ಭಕ್ತರು ಕೂಡಿಕೊಂಡು ಮಠದ ಸೇವೆಯಲ್ಲಿ ಭಾಗಿಯಾಗ್ತಾರೆ. ಪ್ರತಿ ದಿವಸದ ಗದ್ದುಗೆ ದರ್ಶನ, ಸ್ವಾಮಿಗಳ ದರ್ಶನ, ಅನಂತ ಭಕ್ತ ಕೋಟಿ ಮಾಡಿಕೊಂಡು ಪುನೀತರಾಗ್ತಾ ಇದ್ದಾರೆ. ಕೆಲವು ಭಕ್ತರು ಪೂಜ್ಯ ತಾತನವರನ್ನು ತಮ್ಮ ಊರುಗಳಿಗೆ ಕರೆದುಕೊಂಡು ಹೋಗಿ ಪೂಜೆ ಮಾಡಿಸಿ ಆಶೀರ್ವಾದವನ್ನು ಪಡೆದುಕೊಳ್ತಾ ಇದ್ದಾರೆ. ಮೇಣಿಯಲ್ಲಿ ಕೂಡಿಸಿಕೊಂಡು ಹೋಗುತ್ತಾ ಅವರ ಸ್ತೋತ್ರವನ್ನು ಬಹುಪರಾಕ್ ಬಹುಪರಾಕ್ ಎಂದು ಸ್ಮರಿಸ್ತಾ ಇದ್ದಾರೆ. ಅಡವೀಶ ನಿರುಪಾದಿ ಕಡೆಯನ್ನ ಬೋವಾದೆ ಬಿಡದೆ ಕೊಂಡಾಡುವನು ಒಡೆಯ ಅಂಕಲಗಿ ಅಡವಿ ಯೋಗಿ ನಿರುಪಾದಿ ಶ್ರೀ ಗುರುವೇ ಬಹುಪರಾಕ್ ಜಯ. ಕಾಡಿಬೇಡಿದವರೆಯ ಕರುಣಾಸಾಗರನಾಗಿ ನೀಡುವ ದೊರನಿ ಕರ್ತುವಾಗಿ ನಾಡೊಳಗೆ ನಿನ್ನ ಸಮಾನ ಯಾರ್ಯಾರು ಇಲ್ಲವೋ ಅತಿ ಮಹಾತ್ಮೆಯ ಮಾಡೋನಿ ಅಂಕಲಗಿ ಅಡವಿ ಯೋಗಿ ನಿರುಪಾದಿ ಶ್ರೀ ಗುರುವೇ ಬಹುಪರಾಕ್ ಜಯ. ಚಪ್ಪನ್ನ ದೇಶಕ್ಕೆ ಒಪ್ಪಾಗಿ ಮೆರೆವಂಥ ಭಕ್ತುಳ್ಳ ಭಕ್ತರಿಗೆ ಮುಕ್ತಿಯನ್ನು ಕೊಡುವಂತ ಮುಕ್ತಿದಾಯಕನಾದ ನಮ್ಮ ಅಂಕಲಗಿ ಅಡವಿಯೋಗಿ ನಿರುಪಾದಿ ಶ್ರೀ ಗುರುವೇ ಬಹುಪರಾಕ್ ಜಯ. ತನುಮನು ಗುರುವಿಗೆ, ಮನವನು ಲಿಂಗಕ್ಕೆ, ಧನಮನು ಜಂಗಮನಿಗೆ ಸದ್ಭಕ್ತಿಯಿಂದ ನೀಡುವಂಥ ಭಕ್ತರಿಗೆ ಮುಕ್ತಿಯನ್ನು ಕೊಡುವಂಥ ಮುಕ್ತಿದಾಯಕನಾದ ನಮ್ಮ ಅಂಕಲಗಿ ಅಡವಿಯೋಗಿ ನಿರುಪಾದಿ ಶ್ರೀ ಗುರುವೇ ಬಹುಪರಾಕ್ ಜಯ. ಈ ಪ್ರಕಾರವಾಗಿ ಗುರುಗಳ ಜೊತೆಗೆ ಜೈಕಾರವನ್ನು ಹಾಕುತ್ತಾ ಸ್ಮರಣೆಯನ್ನು ಮಾಡುತ್ತಾ ಗುರುಗಳ ಜೊತೆಗೆ ಭಿಕ್ಷೆಗೆ ಹೋಗುವಾಗ ಒಂದು ಘಟನೆ ಜರುಗ್ತದೆ. ದಾರಿಯಲ್ಲಿ ಹೋಗುವಾಗ ಕುದುರೆ ಮುಂದೆ ಹೋಗ್ತಾ ಇಲ್ಲ. ಏನು ಇರಬಹುದೆಂದು ಎಲ್ಲರೂ ನೋಡುತ್ತಾರೆ, ಏನು ಕಾಣ್ತಾನೇ ಇಲ್ಲ. ಆಗ ನಿರುಪಾದಿ ಸ್ವಾಮಿಗಳು ಮತ್ತೆ ಕುದುರೆಗೆ ಒಂದೇಟವನ್ನು ಹೊಡೆಯುತ್ತಿರುವಾಗ ಕುದುರೆಯು ಮುಂದೆ ಹೋಗದೆ ಅಲ್ಲೇ ಸುತ್ತಾಡ್ತಾ ಇದೆ. ಆಗ ನಿರುಪಾದಿ ಸ್ವಾಮಿಗಳು ಥಟ್ಟನೆ ಕುದುರೆ ಮೇಲಿಂದ ಕೆಳಗಿಳು ಬರಬರನೆ ನಡೀತಾ ಇದ್ದಾರೆ. ಅಲ್ಲಿ ಏನಾಗಿರುತ್ತದೆ ಅಂದರೆ, ಅಜಾತ ನಾಗಲಿಂಗಪ್ಪನವರು ವೈರಾಗ್ಯವನ್ನು ತೊಟ್ಟು ಪೂರ್ವಕ್ಕೆ ಮುಖ ಮಾಡಿ ತಗ್ಗಿನಲ್ಲಿ ಮುಖವನ್ನು ಬಿಟ್ಟು ಉಳಿದೆಲ್ಲ ಭಾಗವನ್ನು ಮಣ್ಣಿನಿಂದ ಮುಚ್ಚಿಕೊಂಡಿದ್ದರು. ನೇರವಾಗಿ ಪೂಜ್ಯರು ನಾಗಲಿಂಗಪ್ಪನ ಹತ್ತಿರ ಹೋಗಿ ನಿಂತುಕೊಂಡು ಭಕ್ತರಿಗೆ ಹೇಳ್ತಾರೆ, ಇವನು ಮಹಿಮಾಪುರುಷನು, ವೈರಾಗ್ಯ ಮೂರ್ತಿಯು. ನಾನು 12 ವರ್ಷ ಸೇವೆಯನ್ನು ಮಾಡಿ ಆಶೀರ್ವಾದ ಪಡೆದುಕೊಂಡರೆ, ಆದರೆ ಇವನು ನನಗಿಂತಲೂ ದಿಟ್ಟನು ಎಂದವರೇ ಎದ್ದು ಬಾರೋ ನಾಗಲಿಂಗ, ಎದ್ದು ಬಾ ಎಂದು ಕೂಗ್ತಾರೆ. ನಾಗಲಿಂಗಪ್ಪನ ಹೆಸರನ್ನು ಕೇಳದೇ ಇರುವವರು ಯಾರೂ ಇಲ್ಲ. ಯಾಕಂತಂದರೆ ವೈರಾಗ್ಯವೇ ಗಟ್ಟಿಗೊಂಡ ಮಹಾಪುಣ್ಯ ಪುರುಷ ನವಲಗುಂದದ ನಾಗಲಿಂಗಪ್ಪ. ತನ್ನನ್ನೇ ತಾನು ಅರ್ಥ ಮಾಡಿಕೊಂಡು ತನ್ನ ತಾನು ತಿಳಿದ ಮೇಲೆ ಇನ್ನೇನು, ತಾನೇ ಪೃಥ್ವಿ ಅಪ್ಪು ತೇಜ, ತಾನೇ ವಾಯು ಆಕಾಶ ಆತ್ಮ, ತಾನೇ ಬ್ರಹ್ಮಾಂಡ ಆದ ಮೇಲೆ ಇನ್ನೇನು, ತಾನೇ 100,000, ತಾನೇ 19, 7, ತಾನೇ 6, 4, 3, ತಾನು 2 ಮೇಲೆ ಏನು ಇನ್ನೇನು ಅನ್ನುವಂಥ ಮಹಾನುಭಾವಿ ಯಾರು ಕಡುಕೊಳ್ಳದ ಮಡಿವಾಳಪ್ಪನವರು. ತನ್ನನ್ನೇ ತಾನು ತಿಳಿದುಕೊಂಡಿದ್ದರು. ಅದಕ್ಕೆ ಹೇಳ್ತಾರೆ, ನನ್ನ ಬಿಟ್ಟು ದೇವರಿಲ್ಲ, ಹೊನ್ನ ಬಿಟ್ಟು ಒಡವೆ ಇಲ್ಲ, ಮಣ್ಣು ಬಿಟ್ಟು ಮಡಿಕೆ ಇಲ್ಲ ಅಂತ ಹೇಳ್ತಾರೆ. ನಮ್ಮೊಳಗು ದೇವರಿದ್ದಾನೆ, ಅಹಂ ಬ್ರಹ್ಮಾಸ್ಮಿ ಅಯಮಾತ್ಮ ಬ್ರಹ್ಮ ತತ್ವಮಸಿ ಅನ್ನುವಂಥದ್ದನ್ನು ನಾಗಲಿಂಗಪ್ಪನವರು ಸಾರ್ಥಕ ಮಾಡಿಕೊಂಡಿದ್ರು. ನಮ್ಮೊಳಗು ದೇವರಿದ್ದಾನೆ ಯಾಕಂತಂದರೆ ಹೇಗೆ ಅನ್ನೋದನ್ನು ನಾವು ಕೇಳಬೇಕಾಗ್ತದೆ. ಒಂದು ಸಲ ಒಬ್ಬ ಗಣಪತಿ ಪೂಜೆ ಮಾಡ್ತಾ ಇದ್ದ, ಭಾಳ ಚೆನ್ನಾಗಿ ಪೂಜೆ ಮಾಡಿ ಎಡಿ ಹಿಡಿದ. ಎಡಿ ಹಿಡಿಯುವಂಥ ಸಮಯದೊಳಗೆ ಗಣಪತಿ ವಾಹನ ಒಂದು ಇಲಿ ಓಡಿ ಬರ್ತದೆ, ಜೀವಂತ ಇಲಿ ಓಡಿ ಬರ್ತದೆ. ಓಡಿ ಬಂದು ಗಣಪತಿ ಮಾಡಿರುವಂಥ ಎಡಿ ಆ ಇಲಿ ತಿಂತದೆ.
ಗಣಪತಿ ಪೂಜಾ ಮಾಡ್ತಕ್ಕಂಥವಂತಾನೆ. ಗಣಪತಿ ಎಡಿ ಯಾವಾಗ ಇಲಿ ತಿಂದೈತೆ ಅಂದ್ರೆ ಗಣಪತಿ ದೇವರಲ್ಲ, ಇಲಿನೇ ದೇವರು ಅಂದ. ಇಲಿಗೆ ಸ್ನಾನ ಮಾಡಿಸೋದು, ಇಲಿಗೆ ಪೂಜಾ ಮಾಡೋದು, ಇಲಿಗೆಲ್ಲ ಪದಾರ್ಥಗಳನ್ನು ಕೊಡೋದು, ಇಲಿ ಓಡಾಡ್ತದೆ ಅದಕ್ಕೆ ನಮಸ್ಕಾರ ಮಾಡ್ತಾ ಇದ್ದ. ಹೀಗಿರುವಾಗ ಅವ್ರ ಮನೆಯಾಗ ಒಂದು ಚಲೋ ಬೆಕ್ಕಿತ್ತು. ಅದು ಸಹಿಸದೆ ಏನು ಮಾಡ್ತದೆ, ಆ ಇಲಿಗೆ ಹೆದರಿಸಿ ಇಲಿ ಎಡಿಯೆಲ್ಲ ಬೆಕ್ಕು ತಿಂತಿತ್ತು. ಅವ ಅಂದ, ಇಲಿ ಎಡಿ ಯಾವಾಗ ಬೆಕ್ಕು ತಿಂತೈತೆ ಅಂದ ಮೇಲೆ ಇಲಿ ದೇವರಲ್ಲ, ಬೆಕ್ಕನೇ ದೇವರಂದ. ಬೆಕ್ಕಿಗೆ ಸ್ನಾನ ಮಾಡಿಸೋದು, ಬೆಕ್ಕಿಗೆ ಪೂಜೆ ಮಾಡಿಸೋದು, ಬೆಕ್ಕಿಗೆ ಹೂ ಧರಿಸೋದು, ಏನು ನಮಸ್ಕಾರ ಮಾಡೋದು, ಹೀಗೆ ನಡೆಯುವಂತಹ ಸಮಯದೊಳಗೆ ಅವ್ರ ಮನೆಯಾಗ ಒಂದು ಕರಿ ನಾಯಿ ಇತ್ತು. ಒಂದು ಸಲ ಅದು ಪದಾರ್ಥ ತಿನ್ನುವಾಗ ನಾಯಿ ಬಂದು ಹೆದರಿಸ್ತು. ಹೆದರಿಸಿ ಆ ಎಡಿಯೆಲ್ಲ ನಾಯಿ ತಿಂತಿತ್ತು. ಅವ ಅಂದ, ಯಾವಾಗ ಬೆಕ್ಕಿಗೆ ಹೆದರಿಸಿ ನಾಯಿ ಎಡಿ ತಿಂತೈತೆ ಅಂದ ಮೇಲೆ ಬೆಕ್ಕು ದೇವರಲ್ಲ, ನಾಯಿನೇ ದೇವರಂತ. ನಾಯಿಗೆ ಸ್ನಾನ ಮಾಡಿಸೋದು, ಪೂಜೆ ಮಾಡಿಸೋದು, ನಮಸ್ಕಾರ ಮಾಡೋದು ನಡೀತು. ನಾಯಿ ಅಡುಗೆ ಮನೆಯಾಗ, ಒಳಗ, ದೇವ್ರ ಮನೆಯಾಗ ಎಲ್ಲ ಕಡೆ ಓಡಾಡ್ತಿತ್ತು. ಅವ್ರ ಮನೆಯಾಗ ಅವನು ಹೆಂಡತಿ ರೊಟ್ಟಿ ಮಾಡ್ತಿದ್ದಳು. ರೊಟ್ಟಿ ಮಾಡುವಂಥ ಸಮಯದೊಳಗೆ ನಾಯಿ ಒಳಗೆ ಹೋಗಿ ಆ ಹಿಟ್ಟು ತಿಂತಿತ್ತು. ಹಿಟ್ಟು ತಿನ್ನುವಾಗ ಹೆಣ್ಮಗಳೇನು ಮಾಡಿದಳು, ಬಡಿಗೆ ತೊಗೊಂಡು ಪಟ್ ಅಂತ ನಾಯಿಗೆ ಹೊಡೆದು. ಆ ದೃಶ್ಯ ಇವ ನೋಡಿದ. ಅವ ಅಂದ, ಗಣಪತಿ ದೇವರಲ್ಲ, ಇಲಿ ದೇವರಲ್ಲ, ಬೆಕ್ಕು ದೇವರಲ್ಲ, ನಾಯಿ ದೇವರಲ್ಲ, ನಾನು ಹೆಂಡತಿನೇ ದೇವರು ಅಂದ. ಹೆಂಡತಿಗೆ ಸ್ನಾನ ಮಾಡಿಸೋದು, ಹೆಂಡತಿಗೆ ಸೀರೆ ಉಡಿಸೋದು, ಹೆಂಡತಿಗೆ ತಲೆ ಬಾಚೋದು, ಹೂ ಮುಡಿಸೋದು, ಆಕೆ ಪಾದಕ್ಕೆ ನಮಸ್ಕಾರ ಮಾಡೋದು, ಹೀಗೆ ಮಾಡ್ತಾ ಇದ್ದಾನೆ. ಹೀಗೆ ಮಾಡುವಾಗ ಆಕೆಗೆ ಸೊಕ್ಕು ಬಂದು ಗಂಡನ ತಲೆ ಮೇಲೆ ಆಕೆ ಕೂಡ್ಲಿಕ್ಕತ್ತು. ಅವ ಅಂದ, ನನ್ನ ಎಡಮಗ್ಗದ ಕುದಿಸ್ಕೊಂಡು ನನ್ನಿಂದ ತಾಳಿ ಕಟ್ಟಿಸಿಕೊಂಡು ನನ್ನ ತಲೆ ಮೇಲೆ ಕೂಡ್ತೀಯ ಅಂತ ತಿಳ್ಕೊಂಡು ಫಟ್ ಅಂತ ಬಡಿಗೆಲೆ ಹೊಡೆದ. ಆವಾಗವ ಅಂತಾನೆ, ಗಣಪತಿ ದೇವರಲ್ಲ, ಇಲಿ ದೇವರಲ್ಲ, ಬೆಕ್ಕ ದೇವರಲ್ಲ, ನಾಯಿ ದೇವರಲ್ಲ, ನನ್ನ ಹೆಂಡತಿ ದೇವರಲ್ಲ, ನಾನೇ ದೇವರು ಅಂತ. ಅಂದರೆ ಅಹಂ ಬ್ರಹ್ಮಾಸ್ಮಿ, ಅಯಮಾತ್ಮ ಬ್ರಹ್ಮ, ನಿನ್ನ ಬಿಟ್ಟು ದೇವರಿಲ್ಲ ಅನ್ನುವಂಥ ವಾಕ್ಯವನ್ನು ನಾಗಲಿಂಗಪ್ಪನವರು ಸಾರ್ಥಕ ಮಾಡಿಕೊಂಡಿದ್ದರು. ಅವಾಗ ಇಂಥ ನಾಗಲಿಂಗಪ್ಪನವರು ಅಂತಾರ, ಬುದ್ಧಿ ನೀವು ಯಾಕೆ ಬಂದ್ರಿಪ್ಪ, ನಾವು ನಿನ್ನನ್ನು ಎಬ್ಬಿಸಲು ಬಂದೀವಿಯಪ್ಪ, ಹಾಗಾದರೆ ನನಗೆ ಏನು ಅನುಗ್ರಹ ಮಾಡಿ ಎಬ್ಬಿಸುವಿರಿ, ಎಬ್ಬಿಸಿರಿ ಅಂತ ಹೇಳ್ತಾರೆ ನಾಗಲಿಂಗಪ್ಪನವರು. ನಿರುಪಾದಿ ಸ್ವಾಮಿಗಳು ನಾಗಲಿಂಗಪ್ಪನವರ ತಲೆ ಮೇಲೆ ಹಸ್ತವನ್ನಿಟ್ಟು, ಲೋಕದೊಳಗೆ ನನಗಿಂತಲೂ ಹೆಚ್ಚಾಗಿ ಪವಾಡ ಪುರುಷನಾಗಿ ಮೆರೆಯುವಪ್ಪ ನಾಗಲಿಂಗಪ್ಪ, ಅಂತ ಕರುಣದಿಂದ ಪ್ರಖ್ಯಾತಿಯನ್ನು ಪಡೆಯುವೆ, ಊರೂರಿಗೆ ನಿನ್ನ ಮಠಗಳು ವಿಸ್ತಾರವಾಗ್ತಾ ಇವೆ, ಘಟ ಕಳೆದು ಮಠವಾಗುವಪ್ಪ ಎಂದು ಅನುಗ್ರಹಿಸಿದರು ಮಹಾಸ್ವಾಮಿಗಳು. ಸೇವಕರಿಗೆ ಹೇಳಿ ಮಣ್ಣನ್ನು ತೆಗೆಸಿ ಎರಡು ತೋಳಗನ್ನು ಹಿಡಿದು ಎಬ್ಬಿಸ್ತಾ ಇದ್ದಾರೆ ನಾಗಲಿಂಗಪ್ಪನವರು. ನಿರುಪಾದಿ ಸ್ವಾಮಿಗಳನ್ನು ನಮಸ್ಕರಿಸಿ, ಗುರುದೇವ, ಸ್ವತಃ ತಮ್ಮನ್ನು ಕಾಣಬೇಕೆಂದು ಬಹಳ ದಿನಗಳಿಂದ ನಾನು ಕಾಯ್ತಾ ಇದ್ದೆ. ಈ ಯಾವ ಮನುಷ್ಯನಿಗೆ ಗುರು ಅನ್ನತಕ್ಕಂಥವನೇ ದೊರೆತಿದ್ದಿಲ್ಲ, ಎಂಥ ಗುರು ನನ್ನನ್ನು ದೊರೆತೀಯಪ್ಪ, ನಿನ್ನಂಥ ಗುರುವನ್ನು ನಾನು ಎಂದೂ ಕಂಡಿಲ್ಲ ಎಂದು ಕೊಂಡಾಡ್ತಾನೆ ನಾಗಲಿಂಗಪ್ಪನವರು. ಧನ್ಯನಾಗಿ ಪವಾಡ ಪುರುಷರಾಗಿ ಲೋಕವಿಖ್ಯಾತಿಯಾಗಿ ಸಮಗಾರ ಭೀಮವನ ಭಕ್ತಿಗೆ ಮೆಚ್ಚಿ ಲೋಕದೊಳಗೆ ಮಹಾ ಸತ್ಯ ಶರಣರಾದರು ನವಲಗುಂದ ನಾಗಲಿಂಗಪ್ಪನವರು. ಇಂಥ ಮಹಿಮರನ್ನು ಉದ್ಧಾರ ಮಾಡಿದ ನಿರುಪಾದಿ ಮಹಾಸ್ವಾಮಿಗಳು ಅನಂತ ಕಾರ್ಯಗಳನ್ನು ಮಾಡ್ತಾರೆ. ಒಂದಲ್ಲ, ಎರಡಲ್ಲ, ಮೂರಲ್ಲ, ಅನಂತ ಘಟನೆಗಳನ್ನು ಅವರ ಜೀವನದಲ್ಲಿ ನಡೆದಿವೆ. ನಿರುಪಾದಿ ತಾತನವರು ಮಾಡಿದ ಪವಾಡಗಳು ಒಂದಲ್ಲ, ಎರಡಲ್ಲ, ಸಾಕಷ್ಟು ಇವೆ. ಅಹಂಕಾರಿಯಾದ ಕಾಶಿ ಪಂಡಿತನಿಗೆ ಬುದ್ಧಿ ಕಲಿಸಿದರು, ಪ್ರಸಾದವನ್ನು ಮಲ್ಲಿಗೆ ಹೂವನ್ನಾಗಿ ಪರಿವರ್ತಿಸಿದರು, ಸಂಸಾರದಲ್ಲಿ ಸದ್ಗತಿ ಉಂಟು ಕೇಳಮಗನೆ ಎಂಬ ವಾಕ್ಯವನ್ನು ಸ್ಥಿರಗೊಳಿಸಿದರು, ತಮ್ಮ ಪುತ್ರನಾದ ಸುವರ್ಣ ಸ್ವಾಮಿಗಳಿಗೆ ಮದುವೆ ಮಾಡ್ತಾ ಇದ್ದಾರೆ. ಅವರು ಪವಾಡ ಪುರುಷರಾಗಿ ಮೆರೆಯುತ್ತಲಿದ್ದಾರೆ. ಅವರಿಗೆ ಕೃಪೆಯನ್ನು ನೀಡಿ ಎಲ್ಲ ಭಕ್ತರಿಗೆ ಆಶೀರ್ವಾದ ಮಾಡಿ ಎಲ್ಲರ ಬಾಯಲ್ಲಿ ಬೆಲ್ಲವಾಗಿ, ಲಿಂಗವಿಕಾರಿಗೆ ಅಂಗವಿಕಾರ ಎಂಬುವುದಿಲ್ಲ, ಜಂಗಮ ವಿಕಾರಿಗೆ ಧನವಿಕಾರ ಎಂಬುವುದಿಲ್ಲ, ಪ್ರಸಾದ ವಿಕಾರಿಗೆ ಮನವಿಕಾರ ಎಂಬುವುದಿಲ್ಲ, ಇಂತಿ ತ್ರಿಗುಣವನರಿದಾತ ಅಚ್ಚಲಿಂಗೈಕ್ಯನ ನೋಡ ಕೂಡಲ ಸಂಗಮ ದೇವ ಎನ್ನುವಂತೆ ಪೂಜ್ಯ ತಾತನವರು ಶುಭ ನಕ್ಷತ್ರ ಶುಭವಾರದಂದು ಲಿಂಗವೇ ತಾವು, ತಾವೇ ಲಿಂಗವಾಗಿ ಲಿಂಗೈಕ್ಯರಾಗ್ತಾರೆ. ಬಯಲು ಬಯಲಲ್ಲಿ ಬೆರೆತಂತೆ, ಹಾಲು ಹಾಲಿನಲ್ಲಿ ಬೆರೆತಂತೆ, ಸಕ್ಕರೆ ಸಕ್ಕರೆಯಲ್ಲಿ ಬೆರೆತಂತೆ ಶಿವಯೋಗಿಗಳು ಲಿಂಗೈಕ್ಯರಾಗಿದ್ದಾರೆ. ಭಕ್ತರ ಕಣ್ಣಲ್ಲಿ ಧಾರಾಕಾರವಾಗಿ ನೀರು ಸುರಿತಾ ಇವೆ. ಎಲ್ಲವೂ ನಿನ್ನದೇ ಗುರುದೇವ, ನೀನು ಅಗಲಿದೆಯಾ ಎಂದು ತಿಳಿದುಕೊಂಡು ಅವರ ಪಾದಕ್ಕೆ ಹಣಿ ಹಚ್ಚಿ ನಮಸ್ಕಾರ ಮಾಡಿದರು. ಮುಂದೆ ಆ ಶಿವಯೋಗಿಯ ಗದ್ದಿಗೆಯನ್ನು ಸ್ಥಾಪಿಸಿದರು. ಮುಂದೆ ಸುವರ್ಣ ಸ್ವಾಮಿಗಳು, ನಂತರ ಫಕೀರ ಸ್ವಾಮಿಗಳು, ವೀರಭದ್ರ ಸ್ವಾಮಿಗಳು, ಬಸವರಾಜ ಸ್ವಾಮಿಗಳು, ಹೀಗೆ ಅಂಕಲಿಗೆ ಮಠದ ಸಾಂಪ್ರದಾಯಂತ ನಡೆದುಕೊಂಡು ಬಂದು ಈ ಯಾವ ಮಹಾತ್ಮ ಶಿವಯೋಗಿಗಳ ಒಂದು ಚರಿತ್ರೆಯನ್ನು ನಾವು ನೀವೆಲ್ಲರೂ ಕೇಳಿ ಅದನ್ನು ಪುಣ್ಯಭಾಗಿಗಳಾಗ್ತಕ್ಕಂಥದ್ದು ನಮ್ಮ ಕರ್ತವ್ಯ. ಯಾಕಂದರೆ ಸತ್ಯವಂತರು ಯಾವಾಗಲೂ ಸತ್ತಿಲ್ಲ, ಸತ್ಯವಂತರು ಯಾವಾಗಲೂ ಬದುಕಿದ್ದಾರೆ. ಇದಕ್ಕೆ ಸರ್ವಜ್ಞ ಕವಿ ಹೇಳ್ತಾನೆ, ಸತ್ಯವಂತರು ಸತ್ತರೆನಬೇಡ, ಹೆತ್ತಮ್ಮ ಅತ್ತ ಮಗುವಿನ ಕರೆವಂತೆ ನಿಮ್ಮನ್ನೆತ್ತಿಕೊಳ್ಳುವರು ಸರ್ವಜ್ಞ ಎಂದು ಹೇಳ್ತಾರೆ. ಇದೇ ಮಾತನ್ನು ಪ್ರಭುಲಿಂಗ ಲೀಲೆಯಲ್ಲಿ ಚಾಮರಸ ಕವಿ ಒಂದು ಮಾತು ಹೇಳ್ತಾನೆ. ಏನು
ಸತ್ತವರ ಕಥೆಯಲ್ಲ ಜನನದ ಕುತ್ತದಲ್ಲಿ ಕುದಿ ಕುದಿದು ಕರ್ಮದ ಕತ್ತಲೆಗೆ ಸಿಲುಕುವ ಶೀಮೆ ಹೊಲವು ತಾನಲ್ಲ ಹೊತ್ತು ಹೋಗದ ಪುಂಡರಾಲಿಪ ಮತ್ತ ಮತಿಗಳ ಗೋಷ್ಠಿಯಲ್ಲ ಸತ್ಯವಂತರು ತಿಳಿಯುವುದಿ ಪ್ರಭುಲಿಂಗಲೀಲೆ ಸತ್ಯವಂತರು ಈ ಮಾನುಭಾವರು ಶ್ರೀ ಪೂಜ್ಯ ಶಿವಯೋಗಿಗಳು ಅಂಕಲಿಗೆ ಮಠದ ಸಂಪ್ರದಾಯದಂತೆ ನಡೆದುಕೊಂಡು ಬಂದಿದೆ ಮಾತೋಶ್ರೀಯವರಾಗಿರತಕ್ಕಂಥ ಪಾರ್ವತ್ಯಮ್ಮನವರು ಈಗಿನ ಪೀಠಾಧಿಪತಿಗಳಾದ ಶ್ರೀ ಶ್ರೀ ವೀರಭದ್ರ ಮಹಾಸ್ವಾಮಿಗಳು ಕೂಡ ಪವಾಡ ಪುರುಷರಾಗಿ ಶಾಪಾನುಗ್ರಹ ಸಮರ್ಥರಾಗಿ ನೊಂದವರ ಬೆಂದವರ ನಂಬಿದವರನ್ನು ಪರಿಪಾಲಿಸುತ್ತಿರುವರು ಬಡವ ಶ್ರೀಮಂತರೆನ್ನದೇ ಜಾತಿ ಮತಗಳನ್ನು ಎಣಸದೆ ಸರ್ವೇ ಜನಃ ಸುಖಿನೋ ಭವಂತು ಎಂಬ ಮಾತನ್ನು ಸಾರ್ಥಕಗೊಳಿಸಿಕೊಂಡು ಶ್ರೀಮಠದಲ್ಲಿ ಶಿವಾನುಭವ ಶಾಸ್ತ್ರ ದೇವಿ ಪುರಾಣ ಸಂಗೀತ ಸಾಹಿತ್ಯ ಕಾರ್ಯಕ್ರಮಗಳು ನಡೆಸುತ್ತಾ ಬಂದಿದ್ದಾರೆ ಅನ್ನದಾಸೋಹ ಜ್ಞಾನದಾಸೋಹ ಅನೇಕ ಕಾರ್ಯಕ್ರಮಗಳನ್ನು ಸುಕ್ಷೇತ್ರದಲ್ಲಿ ನಡೆಯುತ್ತಲಿವೆ ಬದುಕಿರುವಾಗ ಒಮ್ಮೆಯಾದರೂ ರಾಯಚೂರು ಜಿಲ್ಲೆ ಲಿಂಗಸೂರು ತಾಲೂಕು ಅಂಕಲಿಗೆ ಮಠಕ್ಕೆ ಬಂದು ದರ್ಶನ ಮಾಡಿಕೊಂಡು ಪ್ರಸಾದ ಸೇವಿಸಿದರೆ ನಮ್ಮ ಜನ್ಮ ಪಾವನವಾಗುವುದು ಅಂಥ ಶಿವಯೋಗಿಗಳ ಚರಿತ್ರೆಗೆ ನಾವು ನಿಮ್ಮೆಲ್ಲರೂ ಕೂಡಿಕೊಂಡು ಮಹಾಮಂಗಳಾರತಿಯನ್ನು ಪಾಡೋಣ ಮಂಗಲವು ಗುರುದೇವ ನಿಮಗೆ ಮಂಗಲವು ಗುರುದೇವ ನಿಮಗೆ ಬೋಧ ಬೋಧಕನಾಗಿ ಆದಿ ಅನಾದಿಯಾಗಿ ಸಾಧು ಸದ್ಗುರು ಶಿವಯೋಗಿಯಾದವಗೆ ಮಂಗಲವು ಗುರುದೇವ ನಿಮಗೆ ಮಂಗಲವು ಗುರುದೇವ ನಿಮಗೆ ಲಿಂಗ ಜಂಗಮವಾಗಿ ಜಂಗಮ ಜಗವಾಗಿ ಸಂಗರಹಿತ ಪರಬ್ರಹ್ಮನಾದವಗೆ ಮಂಗಲವು ಗುರುದೇವ ನಿಮಗೆ ಅರುವು ಮರವುನಾಗಿ ಹಿರಿದು ಕಿರಿದು ನೀಗಿ ಮೆರವ ಅಂಕಲಿ ಮಠದ ನಿರುಪಾಧೀಶಗೆ ಮೆರವ ಅಂಕಲಗಿ ಮಠದ ನಿರುಪಾಧೀಶಗೆ ಮಂಗಲವು ಗುರುದೇವ ನಿಮಗೆ ಮಂಗಲವು ಗುರುದೇವ ನಿಮಗೆ ಮಂಗಲವು ಗುರುದೇವ ನಿಮಗೆ ಜಯ ಮಂಗಲಂ ಜಯ ನಮಃ ಪಾರ್ವತೇ ಪ್ರದೇಶ ಹರ ಹರ ಮಹಾದೇವ